ಬಜಾರ್ ಅಲ್ಲಿ ನಿಮಗೆ 1,500 ರೂಪಾಯಿ 2,000 ರೂಪಾಯಿ ಎಲ್ಲಾ ಕೊಡ್ಬಿಡ್ತಾರೆ ಸರ್ ನಮ್ಮ ಹತ್ರ ಇದು 600 ರೂಪಾಯಿ 800 ರೂಪಾಯಿ ಸರ್ ಸೋ ಇದು ಏನ್ ಪ್ರೈಸ್ ಗೆ ಆಗುತ್ತೆ ಸರ್ ಸರ್ ಇದು ಬಂದಿ ನಿಮಗೆ 7000 ರೂಪಾಯಿ ಆಗುತ್ತೆ 7,000 ರೂಪಾಯಿಗೆ ಮಾಡ್ಕೊಡ್ತೀರಾ ಎಷ್ಟಾಗುತ್ತೆ ಸರ್ ಇದು ಇದು ಆಚೆಕಡೆ ನಿಮಗೆ 1200 ರೂಪಾಯಿ ಅನ್ನ ತಗೊಂಡ್ತಾ ಇದ್ದಾರೆ ಫುಲ್ ಹಾಕಕ್ಕೆ ಹಾಕಕ್ಕೆ ನಾನು ನಿಮಗೆ 700 ರೂಪಾಯಿಗೆ ಹಾಕ್ತೀನಿ ಬಲ್ಪ್ ಏನೈತು ಯಾಕ್ ಹೋಯ್ತು ಹೆಂಗ್ ಹೋಯ್ತು ಅದು ಏನು ಕೇಳಲ್ಲ ಸರ್ ಓಕೆ ನೀವು ಹೋಯ್ತು ಅಂದ್ರೆ ನಾವು ಚೇಂಜ್ ಮಾಡ್ಕೊಡ್ತೀವಿ ಇದು ವಿತ್ ಕ್ಯಾಮೆರಾ ಮಾನಿಟರ್ 4.5 ಇಂಚಸ್ ಮಾನಿಟರ್ ಬರುತ್ತೆ ಓಕೆ ಇದು ಬಂದಿ ನಿಮಗೆ 3200 ರೂಪಾಯಿ ಆಗುತ್ತೆ ಸರ್ ಇದನ್ನ ಫಾಗ್ ಲೈಟ್ ಗೆ ಹಾಕೊಂಡ್ತಾರೆ ಓಕೆ ಇದಕ್ಕೆ ನಿಮಗೆ ಒಂದು 1800 ರೂಪಾಯಿ ಆಗುತ್ತೆ ಸರ್ ಜೊತೆಗೆ 1800 ರೂಪಾಯಿ ಅಷ್ಟೇ ಓಕೆ ಆಮೇಲೆ ನೀವು ನಂದು ಈ ಒಂದು ಎರಡು ಮೂರು ಐಟಂ ಆರ್ಡರ್ ಮಾಡ್ತೀರಾ ಸೀಟ್ ಕವರ್ ಆರ್ಡರ್ ಕೊಡ್ತೀರಾ ಓಕೆ ಒಂದು ಸಿಸ್ಟಮ್ ಆಗಬೇಕು ಒಂದು ಐಟಂ ಮೂರು ಐಟಂ ಆರ್ಡರ್ ಕೊಡ್ತೀರಾ ಅಂದ್ರೆ 10 ಕಿಲೋಮೀಟರ್ ಒಳಗಡೆ ಇದ್ದರೆ ಡೋರ್ ಹತ್ರ ಬಂದು ನಾವು ಸರ್ವಿಸ್ ಕೊಡ್ತೀವಿ ಹಾಯ್ ಫ್ರೆಂಡ್ಸ್ ಕಾರ್ಡ್ ರೋಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಅವರು ಪಟೇಲ್ ನಾವಿವತ್ತು ವೆಸ್ಟ್ ಆಫ್ ಕಾರ್ಡ್ ರೋಡ್ ರಾಜಾಜಿನಗರಲ್ಲಿರುವ ಕಾರ್ ಝೂಮ್ನಲ್ಲಿದ್ದೀವಿ ಸೊ ಇಲ್ಲಿ ಸಾಕಷ್ಟು ಅಕ್ಸೆಸರಿ ಸಿಗುತ್ತೆ ನಿಮಗೆ ಯಾವ ಬ್ರ್ಯಾಂಡ್ ಕಾರ್ ಅಕ್ಸೆಸರೀಸ್ ಬೇಕು ಯಾವ ಥರ ಎಲ್ ಇ ಡಿ ಬಲ್ಬ್ಸ್ ಬೇಕು ಎಲ್ಲ ಬ್ರ್ಯಾಂಡಿಂದ ಎಲ್ ಇ ಡಿ ಬಲ್ಬ್ಸು ಕಾರ್ ಅಕ್ಸೆಸರೀಸು ಫ್ಲೋರಿಂಗು ಎಲ್ಲ ಸಿಗುತ್ತೆ ಎಲ್ಲ ಬ್ರ್ಯಾಂಡು ಸಿಗುತ್ತೆ ಇವ್ರದೇ ಅಂತ ಸ್ಪೆಸಿಫಿಕ್ ಬ್ರ್ಯಾಂಡ್ ಇಲ್ಲ ನಿಮಗೆ ಯಾವ ಬ್ರ್ಯಾಂಡ್ ಕೇಳ್ತೀರಾ ಎಲ್ಲ ಥರ ಬ್ರ್ಯಾಂಡ್ ಸಿಗುತ್ತೆ ಸೊ ಕಂಪ್ಲೀಟಾಗಿ ಇವತ್ತು ಯಾವ ಬ್ರ್ಯಾಂಡು ಲೋ ಕ್ವಾಲಿಟಿ ಆದರೆ ಹೇಗಿದೆ ಹೈ ಕ್ವಾಲಿಟಿ ಅಕ್ಸೆಸರೀಸ್ ಆದರೆ ಹೇಗಿರುತ್ತೆ ಸೊ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸಾಗಿ ತಿಳ್ಕೊಡ್ತೀನಿ ಹಾಗೆ ತುಂಬ ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ ಸೊ ನಾನು ಯಾಕೆ ಇಲ್ಲಿಗೆ ಬಂದೀನಿ ಅಂತ ಹೇಳಿದರೆ ಸೊ ಈ ರೋಡಲ್ಲಿ ನಾನು ವೆಸ್ಟ್ ಆಫ್ ಕ್ರಾಡ್ ರೋಡಲ್ಲಿ ನೀವು ನೋಡಬೇಕು ಅಂತ ಹೇಳಿದರೆ ಒಂದು 20 ಕಾರ್ ಅಕ್ಸೆಸರಿ ಶಾಪ್ ಇದೆ ಸೊ ಅದರಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡೀನಿ ಯಾಕಂತ ಹೇಳಿದ್ರೆ 2-3 ವರ್ಷದಿಂದನೂ ಈ ರೋಡಲ್ಲಿ ಓಡಾಡ್ತಾ ಇರ್ತೀನಿ ಒಂದು ಒಳ್ಳೆ ಬೆಸ್ಟ್ ಅಕ್ಸೆಸರಿ ಶಾಪ್ ಅಂತಲೂ ಅನಿಸ್ತು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಸಿಗ್ತಾರೆ ಮನುಷ್ಯ ಕೂಡ ಓನರ್ ಕೂಡ ತುಂಬ ಒಳ್ಳೆಯರು ಸೊ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ತಿಳ್ಕೊಂಬರೋಣ ಬನ್ನಿ ಸೊ ಫ್ರೆಂಡ್ಸ್ ಹಾಗೆ ಶೋರೂಮ್ ಓನರ್ ಇದ್ದಾರೆ ನಮ್ಮ ಜೊತೆ ಸೊ ಫಸ್ಟ್ ಟೈಮ್ ಅಲ್ಲ ನಮ್ಮ ಜೊತೆ ಬರ್ತಿರೋದು ಏನು ಮಾತಾಡಬೇಕು ಏನು ಬಿಡಬೇಕು ತುಂಬ ಕನ್ಫ್ಯೂಷನ್ ಇದ್ದಾರೆ ಎಲ್ಲ ನೀಟಾಗಿ ಒನ್ ಬೈ ಒನ್ ತಿಳ್ಕೊಂಡು ಹೋಗೋಣ ಸರ್ ನಮ್ಮ ಚಾನಲ್ಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಶೋರೂಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಾಗೆ ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀರಾ ನಾವು 15 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀವಿ ಇದೇ ಶೋರೂಮ್ ಇದೇ ಶಾಪಲ್ಲಿ ಇದ್ದೀರಾ ವೆಸ್ಟ್ ಆಫ್ ಕಾರ್ಡ್ ರೋಡ್ ಕಾರ್ ಝೂಮ್ ಅಲ್ಲಿ ಇದೇ ಇದರಲ್ಲೇ ಇದ್ದೀರಾ ಓಕೆ ಸೊ ನಿಮ್ಮಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಯಾವ ಥರ ಸಿಗುತ್ತೆ ಏನು ಸರ್ ಸರ್ ಪ್ರಾಡಕ್ಟ್ಸ್ ನನ್ನ ಹತ್ರ ಬ್ರ್ಯಾಂಡೆಡ್ ಸಿಗುತ್ತೆ ಲೋ ಇಷ್ಟು ಸಿಗುತ್ತೆ ಓಕೆ ಎಲ್ಲ ಸಿಗುತ್ತೆ ಸರ್ ಸೊ ಏನೇನು ವೆರೈಟೀಸ್ ಇದೆ ಸರ್ ಏನೇನು ಪ್ರಾಡಕ್ಟ್ಸ್ ಇದೆ ನಿಮ್ಮ ಹತ್ರ ನನ್ನ ಹತ್ರ ನನಗೆ ಎಲ್ ಇ ಡಿ ಲೈಟ್ಸ್ ಇದೆ ಸಿಸ್ಟಮ್ಸ್ ಇದೆ ಫಾಗ್ ಲೈಟ್ಸ್ ಇದೆ ಮ್ಯಾಟಿಂಗ್ ಇದೆ ಫ್ಲೋರ್ ಮ್ಯಾಟಿಂಗ್ ಇದೆ ಎಲ್ಲ ಇದೆ ಸೊ ಕಂಪ್ಲೀಟ್ ಒಂದು ಕಾರ್ ಬಂದರೆ ಎಲ್ಲ ಮಾಡಿಫೈ ಮಾಡಿ ಕಳಿಸ್ತೀರಾ ಇವಾಗ ಒಂದು ಸ್ಯಾಂಟ್ರೋ ಬಂದರೂ ಅದನ್ನು ಫುಲ್ ಜಿಂಕ್ಚಾಕ್ ಆಗಿ ಮಾಡ್ತೀರಾ ಇವಾಗ ಒಂದು ಬ್ರೆಜಾ ಬಂದರೂ ಅದಕ್ಕೆಲ್ಲ ಮಾಡಿಕೊಡ್ತೀರಾ ಸೊ ಎಲ್ಲ ಫೀಚರ್ಸು ಎಲ್ಲ ಗಾಡಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಇದೆ ಸೊ ಸರ್ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಸರ್ ಸರ್ ನಾವು ಫಸ್ಟು ಎಲ್ ಇ ಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಸರ್ ಯಾಕಂದರೆ ಹೊಸ ಗಾಡಿಯಲ್ಲಿ ಎಲ್ಲ ಹೆಡ್ಲೈಟ್ ಎಲ್ಲ ಬಲ್ಪ್ ಇದೆಯಲ್ಲ ಭಾಳ ಕಸ್ಟಮರ್ ನಮ್ಗೆ ಹೇಳ್ತಾರೆ ಭಾಳ ಲೋ ಬರ್ತಾ ಇದೆ ಹೈ ರೇಂಜ್ ಬರಲ್ಲ ನನಗೆ ಫೋಕಸ್ ಬೇಕು ಈ ಥರ ಅಂತ ಹೇಳ್ಕೊಂಡು ಬರ್ತಾರೆ ಅಲ್ಲಿಂದ ಎಲ್ಇ ಡಿ ಸೊ ಯಾಕೆ ಅಂದರೆ 35 ವ್ಯಾಟ್ಸಿನ ಬಲ್ಪ್ ಹಾಕಿರ್ತಾರೆ ಸಿಟಿಯಲ್ಲಿ ನಮಗೆ ಹೈವೇಲಿ ಹೋಗ್ತೀವಿ ಅಂದರೆ ಕಾಣಿಸೋದೇ ಇಲ್ಲ ಸೊ 90% ಜನ ಎಲ್ಲ ಎಲ್ ಇ ಡಿಗೆ ಪ್ರಿಫರ್ ಮಾಡ್ತಾ ಇದ್ದಾರೆ ಸೊ ತುಂಬ ಜನ ಕೇಳ್ತಿದ್ರಿ ಸರ್ ಬೆಸ್ಟ್ ಎಲ್ ಇ ಡಿ ಎಲ್ಲಿ ಸಿಗುತ್ತೆ ಬೆಸ್ಟ್ ಎಲ್ ಇ ಡಿ ಕ್ವಾಲಿಟಿ ಆ ಥರ ಅಂತ ತುಂಬ ಜನ ಕೇಳ್ತಿದ್ರಿ ಇವತ್ತು ನೀಟಾಗಿ ಲೋ ಕ್ವಾಲಿಟಿ ಅದು ಹೈ ಕ್ವಾಲಿಟಿ ಅದು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಸರ್ ಸರ್ ಫಸ್ಟು ಮೊದಲದಾಗ ಯಾವ ಎಲ್ ಇ ಡಿಯಿಂದ ಸ್ಟಾರ್ಟ್ ಮಾಡೋಣ ಸರ್ ನೋಡಿ ಬಜಾರಲ್ಲಿ ಏನಾಗುತ್ತೆ ಮಾರ್ಕೆಟಲ್ಲಿ ಬಜಾರಲ್ಲಿ ಇದು ಚೈನಾ ಮೇಡ್ ಇದು ಓಕೆ 6 ಅಂತ ಚೈನಾ ಮೇಡ್ ಇದು ಇದರಲ್ಲಿ ವಾಟ್ಸ್ ಬೇರೆ ಕಡಿಮೆ ಓಕೆ ಎಲ್ಲ ಲೈಫ್ ಬರಲ್ಲ ವಾರಂಟಿ ಇಲ್ಲ ಏನೂ ಇಲ್ಲ ಓಕೆ ಬಜಾರಲ್ಲಿ ನಿಮಗೆ 1,500 2,000 ರೂಪಾಯಿಗೆ ಅಂತ ಕಸ್ಟಮರ್ಗಳು ಕೊಟ್ಬಿಡ್ತಾರೆ ಸೊ ನೀವು ನೋಡ್ತೀರಾ ಲೋ ಕ್ವಾಲಿಟಿ ನೀವು ನೋಡ್ತೀರಾ C6 ಅಂತೇಳಿ ಲೋ ಕ್ವಾಲಿಟಿ ಅಂತೆ ಎಷ್ಟು ಏನ್ ರೇಂಜಿಗೆ ಸಿಗುತ್ತೆ ಸರ್ ಇದು ಸರ್ ಇದು ಬಜಾರಲ್ಲಿ ನಿಮಗೆ 1,500 ರೂಪಾಯಿ 2,000 ರೂಪಾಯಿಗೆ ಎಲ್ಲ ಕೊಟ್ಬಿಡ್ತಾರೆ ಸರ್ ನಮ್ಮ ಹತ್ರ ಇದು 600 ರೂಪಾಯಿ 800 ರೂಪಾಯಿ ಸರ್ 600 ರೂಪಾಯಿ 800 ರೂಪಾಯಿ ಸುಮ್ಮನೆ ಶೋಗ್ ಅಷ್ಟೇ ಇದು ಏನು ಫೋಕಸ್ ಇರಲ್ಲ ಎಷ್ಟು ವ್ಯಾಟ್ಸ್ ಇನ್ ಸರ್ ಇದು ಇದು ಇದನ್ನು ನಿಮಗೆ ಒಂದು 25 ವ್ಯಾಟ್ಸ್ ಬರುತ್ತೆ 25 ವ್ಯಾಟಿಂದು ಸೊ 25 ವ್ಯಾಟ್ ಅಂದ್ರೆ ಮನೆ ಕರೆಂಟ್ ಬಂದಂಗೆ ಬರುತ್ತೆ ಫೋಕಸ್ ಇರಲ್ಲ ಜಾಸ್ತಿ ಬರುತ್ತೆ ಅದು ಅದರಿಂದ ಕಡಿಮೆ ಬರುತ್ತೆ ಸೊ ಇದು ಲೋ ಕ್ವಾಲಿಟಿ ಇದೆ ಸೊ ಕಸ್ಟಮರ್ಗೆ ಗೊತ್ತಾಗಲ್ಲ ಹಾಕೊಂಡ್ತಾರೆ ಸರ್ ಸೊ C6 ಅಂತ ದಯವಿಟ್ಟು ಇದನ್ನ ಹಾಕ್ಸ್ಬೇಡಿ ರಿಕಮೆಂಡೇ ಮಾಡಲ್ಲ 20 ವ್ಯಾಟ್ಸ್ ಅಂದ್ರೆ ಫೋಕಸೇ ಇರೋದಿಲ್ಲ ಸೊ ನೆಕ್ಸ್ಟ್ ಯಾವ ಬ್ರ್ಯಾಂಡಿಗೆ ಹೋಗ್ತೀರಾ ಸರ್ ನನ್ನ ಹತ್ರ ಬ್ರ್ಯಾಂಡೆಡ್ಸ್ ಇದೆ ಸರ್ ಓಕೆ ನಿಮಗೆ ಫಿಲಿಪ್ಸ್ ನಿಮಗೆ ಬೇಕಂದ್ರೆ ಫಿಲಿಪ್ಸೇ ಕೊಡ್ತೀನಿ ನಾನು ಓಕೆ ಎಲ್ ಇ ಡಿ ಲೈಟಲ್ಲಿ ಇದು 1 ವರ್ಷ ವಾರಂಟಿ ಸಿಗುತ್ತೆ ನಿಮಗೆ ರಿಪ್ಲೇಸ್ಮೆಂಟ್ ವಾರಂಟಿ ಸಿಗುತ್ತೆ ಹೈ ಪವರ್ ಬರುತ್ತೆ ಇದು ನಿಮಗೆ ಬ್ರ್ಯಾಂಡೆಡ್ ಬೇಕಂದ್ರೆ ನಾನು ಫಿಲಿಪ್ಸ್ ಕೊಡ್ತೀನಿ ನಂದೇ ಐಟಮ್ ಇದೆ ಕೊಡ್ತೀನಿ ಅಂತ ನಾನು ಏನು ಹೇಳ್ತಾ ಇಲ್ಲ ನೀವು ನನಗೆ ಫಿಲಿಪ್ಸ್ ಬೇಕಂದ್ರೆ ನಾನು ಕೊಡ್ತೀನಿ ಸೊ ಎಷ್ಟು ವ್ಯಾಟ್ಸ್ ಇನ್ ಸರ್ ಇದು ಸರ್ ಇದು ಬಂದು ನಿಮಗೆ 60 ವ್ಯಾಟ್ಸ್ 20 ವ್ಯಾಟ್ಸ್ ಅಂತ ಬರುತ್ತೆ ಓಕೆ ಇದು ಫಿಲಿಪ್ಸ್ ಅಲ್ಲಿ ಇಷ್ಟೇ ಬರೋದು ಓಕೆ ಸ್ಟ್ಯಾಂಡರ್ಡ್ ಸರ್ ಇದು
ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಇಸ್ ಸ್ಟ್ಯಾಂಡರ್ಡ್ ಇವಾಗ ನನಗೆ ಓವರ್ ಫೋಕಸ್ ಬೇಡ ನಾರ್ಮಲ್ ಫೋಕಸ್ ಬೇಕಂದ್ರೆ ನಿಮಗೆ ಬೇರೆ ಅದರಲ್ಲಿ ಹೋಗಬೇಕು ಓಕೆ ಸೋ ಇವಾಗ ಜನ ಹೇಳ್ತಾರೆ ಸರ್ ನನಗೆ ಓವರ್ ಫೋಕಸ್ ಬೇಡ ನಮಗೆ ನಾರ್ಮಲ್ ಆಗಿ ಎಲ್ಇಡಿ ಇದ್ರೆ ಸಾಕು ಅಂದ್ರೆ ಇದು ಪ್ರಿಫರ್ ಮಾಡೋದು ಸೋ ಕೇಳ್ಕೊಂಡ ಬಂದ್ರೆ ನಾವು ಇದೆ ಕೊಡ್ತೀವಿ ಸರ್ ಸೋ ಇದು ಎಷ್ಟು ವರ್ಷ ವಾರಂಟಿ ಬರುತ್ತೆ ಸರ್ ಫಿಲಿಪ್ಸ್ 1 ವರ್ಷ ವಾರಂಟಿ ಬರುತ್ತೆ ಸರ್ 1 ವರ್ಷ ವಾರಂಟಿ ಬರುತ್ತೆ ಸೋ ಏನೇ ಪ್ರಾಬ್ಲಮ್ ಅಂದ್ರೆ ರಿಪ್ಲೇಸ್ ತಂದು ಹಾಕ್ ಕೊಡ್ತೀರಾ ಏನು ಪ್ರೈಸ್ ಸರ್ ಇದು ಸರ್ ಇದು ನಿಮಗೆ ಒಂದು 4.5 ಲಕ್ಷ ರೂಪಾಯಿ ಆಗುತ್ತೆ ಸರ್ 4.5 ಲಕ್ಷ ಆಗುತ್ತೆ ಏನಾದರೂ ನೆಗೋಷಿಯೇಷನ್ ಇದೆಯಾ ಇದಕ್ಕೆ ಇಲ್ಲ ಸರ್ ಇದು ನೆಗೋಷಿಯೇಷನ್ ಮಾಡಿಬಿಟ್ಟೇನೆ ಹೇಳ್ತಾರೆ ಇದು 5.5 ಲಕ್ಷ ರೂಪಾಯಿ ಎಂಆರ್ಪಿ ಇದೆ ಸರ್ 4.5 ಲಕ್ಷ ಫಿಲಿಪ್ಸ್ ಇದು ಮಾಡ್ಕೊಡ್ತೀರಾ ಸೋ ಈ ನನಗೆ ಲೋ ಬಜೆಟ್ ಅಲ್ಲಿ ಒಳ್ಳೆ ಹೈ ಫೋಕಸ್ ಇರಬೇಕು ಅಂದ್ರೆ ನೀವು ಯಾವ ರೆಫರೆನ್ಸ್ ಮಾಡ್ತೀರಾ ಎರಡು ಬ್ರ್ಯಾಂಡ್ ಇದೆ ಇದು ಸ್ಟುಡಿಯೋ ಅಂತ ಇದೆ ಓಕೆ ಇದು ಬಂದು 80 ವ್ಯಾಟ್ಸ್ ಬರುತ್ತೆ ಸರ್ 80 ವ್ಯಾಟ್ಸ್ 80 ವ್ಯಾಟ್ಸ್ ಬರುತ್ತೆ ಒಂದು ಬಲ್ಬ್ ಎಷ್ಟು ವ್ಯಾಟ್ ಬರುತ್ತೆ ಓಕೆ ವಾಟರ್ ಪ್ರೂಫ್ ಬರುತ್ತೆ 80 ವ್ಯಾಟ್ಸ್ ಬರುತ್ತೆ ಇದು 1 ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ 1 ಇಯರ್ ಬಲ್ಬ್ ಏನಾಯ್ತು ಯಾಕೆ ಹೋಯ್ತು ಹೆಂಗ್ ಹೋಯ್ತು ಅದು ಏನು ಕೇಳಲ್ಲ ಸರ್ ಓಕೆ ನೀವು ಹೋಯ್ತು ಅಂದ್ರೆ ನಾವು ಚೇಂಜ್ ಮಾಡ್ಕೊಡ್ತೀವಿ ಹೆಂಗೆ ಏನು ಎತ್ತ ಏನು ಕೇಳಲ್ಲ ವಾರಂಟಿ ಕಾರ್ಡ್ ತೋರಿಸಿ ಬಿಲ್ ತೋರಿಸಿ ವಾರಂಟಿ ಕಾರ್ಡ್ ಬಿಲ್ ಕೊಟ್ರೆ ನಾವು ಬಿಲ್ ಕೊಡ್ತೀವಿ ಅಂಗಡಿಗೆ ಅದು ತೋರಿಸಿದ ತಕ್ಷಣ ನಾವು ಬಲ್ಪ್ ಚೇಂಜ್ ಮಾಡ್ತೀವಿ 1 ಬಲ್ಬ್ ಎಷ್ಟು ವ್ಯಾಟ್ಸ್ ಬರುತ್ತೆ ಸರ್ ಇದು 140 ಬರುತ್ತೆ ಸರ್ 140 ವ್ಯಾಟ್ಸ್ ಬರುತ್ತೆ 80 ವ್ಯಾಟ್ಸ್ ಸೋ ನೀವು ನೋಡ್ತಿರಬಹುದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಾಗೆ ನೀವು ನೋಡ್ತಿರಬಹುದು ಇದೆ ಮೈನ್ ಅಲ್ಲ ಸರ್ ಇದು ಹಾಗೆ ಫ್ಯಾನ್ ಕೂಡ ಇದೆ ಹಿಂದ್ಗಡೆ ನಿಮಗೆ ಹೀಟ್ ಆಗೋದಿಲ್ಲ ವಾಟರ್ ಪ್ರೂಫ್ ನು ಸರ್ ಅದು ನೀ ವಾಟರ್ ಪ್ರೂಫ್ ಇದು ಸೋ ಒಂದು ಲಾಸ್ಟ್ ಗೆ ಒಂದು ನೀರಲ್ಲಿ ಹಾಕಿ ಚೆಕ್ ಮಾಡೋಣ ಸರ್ ಚೆಕ್ ಮಾಡೋಣ ಸೋ ಇದು ಫೋಕಸ್ ನಾರ್ಮಲ್ ಫೋಕಸ್ ಸರ್ ಇದು ಇಲ್ಲ ಇಲ್ಲ ಫೋಕಸ್ ಸರ್ ಚೆನ್ನಾಗಿ ಫೋಕಸ್ ಬರುತ್ತೆ ಓಕೆ ಇದರಿಂದ ಸ್ವಲ್ಪ ಹೈ ರೇಂಜ್ ಅಂದ್ರೆ ನೋಡಿ ಇದು ಪರ್ಫೈರ್ ಮಾಡ್ತೀವಿ ನಾವು ಇದು 110 ವ್ಯಾಟ್ಸ್ ಬರುತ್ತೆ 110 ವ್ಯಾಟ್ಸ್ 110 ವ್ಯಾಟ್ಸ್ 55 ವ್ಯಾಟ್ ಒಂದು ಬಲ್ಬ್ ಒಂದು ಬಲ್ಬ್ ಓಕೆ 110 ವ್ಯಾಟ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಒಂದು ಇದನ್ನು 2 ವರ್ಷ ವಾರಂಟಿ ಬರುತ್ತೆ ಸರ್ 2 ಇಯರ್ಸ್ ವಾರಂಟಿ 2 ಇಯರ್ಸ್ ವಾರಂಟಿ ಬರುತ್ತೆ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ 24 ಮಂತ್ 4 ಮಂತ್ ವಾರಂಟಿ ಬರುತ್ತೆ ಓಕೆ ನಾವು ವಾರಂಟಿ ಕಾರ್ಡ್ ಕೊಡ್ತೀವಿ ಬಿಲ್ ಕೊಡ್ತೀವಿ ಸರ್ ಇದು ಓಕೆ ವಿತ್ ಜಿಎಸ್ಟಿ ಇನ್ಕ್ಲೂಡಿಂಗ್ ಬಿಲ್ ಕೊಡ್ತೀವಿ ನಿಮಗೆ ಇದು 7000 ರೂಪಾಯಿಸ್ ಬಿಡುತ್ತೆ ನಾವು 20% ಡಿಸ್ಕೌಂಟ್ ಮಾಡಿ ನಿಮಗೆ 4500 ರೂಪಾಯಿ 4400 ರೂಪಾಯಿ ಕೊಡ್ತೀವಿ ಸರ್ 4400 ರೂಪಾಯಿಗೆ 110 ವ್ಯಾಟ್ಸ್ 2 ಇಯರ್ಸ್ ವ್ಯಾರಂಟಿ ಕೊಡ್ತೀರಾ ಏನು ಏನಾಯ್ತು ಎತ್ತಾಯ್ತು ಏನಿಲ್ಲ ಅಂತ ಸೊ ಇದನ್ನ ಒಂದ್ಸತಿ ಓಪನ್ ಮಾಡಿ ಒಂದ್ಸತಿ ತೋರಿಸ್ಬಿಡೋಣ ಸರ್ ಸೊ ಇದು ನೀವು ನೋಡ್ತಿರ್ಬೋದು ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಜಿ ಸೋನಿಕ್ ಅಂತೇಳಿ ಒಳ್ಳೆ ಬ್ರ್ಯಾಂಡೇ ಇದು ಜಿ ಸೋನಿಕ್ ಅಂದರೆ ಮಾರ್ಕೆಟಲ್ಲಿ ಒಳ್ಳೆ ಬ್ರ್ಯಾಂಡೇ ಇದು ಸೊ ನಿಮಗೆ ಬಲಾಸ್ಟ್ ಕೂಡ ಇದೆ ಆಮೇಲೆ ನಿಮಗೆ ಇದು ಎಲ್ ಇ ಡಿ ಲೈಟ್ಸು ಫ್ಯಾನ್ ಕೂಡ ಇದೆ ನಿಮಗೆ ಹೀಟ್ ಕೂಡ ಆಗೋದಿಲ್ಲ ಒಳ್ಳೆ ಫೋಕಸ್ ಅಂತಲೇ ಹೇಳ್ಬೋದು ಒಳ್ಳೆ ಫೋಕಸ್ ಬರುತ್ತೆ ಇದು ಅಲ್ವಾ ಸರ್ ಸೊ ಫೈನಲ್ ರೇಟ್ ಎಷ್ಟು ಕೊಡ್ತೀರಾ ಸರ್ ಇದು ಸರ್ 20% ಡಿಸ್ಕೌಂಟ್ ಮಾಡಿದ್ದೀವಿ ಸರ್ ಓಕೆ ಫೈನ್ ಏನು ರೇಟಿಗೆ ಆಗುತ್ತೆ ಸರ್ ಫೈನಲ್ ಇದು 4400 ರೂಪಾಯಿ ಆಗುತ್ತೆ 4400 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀರಾ ಇದು ಇದರಲ್ಲಿ ಬಜಾರಲ್ಲಿ ಲೋಕಲಲ್ಲಿ ಬಂದುಬಿಟ್ಟಿದೆ ನೋಡ್ಬಿಟ್ಟು ತಗೋಬೇಕು ಸರ್ ಇದು ಸೊ ಇದರಲ್ಲಿ ಜಿನಿನ್ ಸರ್ ಇದು ಬಿಲ್ ಕೊಡ್ತೀವಿ ಸರ್ ಸೊ ಬಿಲ್ ಕೊಡ್ತೀರಾ ವ್ಯಾರಂಟಿ ಕಾರ್ಡ್ ಕೊಡ್ತೀರಾ ಸೊ ಅವ್ರು ಹೇಳ್ತಾ ಇದ್ದಾರೆ ಇದರಲ್ಲೂ ಕೂಡ ಇದೇ ಥರ ಡಮ್ಮಿ ಬಾಕ್ಸ್ ಬರುತ್ತೆ ಲೋಕಲ್ಲೂ ಬರುತ್ತೆ ದಯವಿಟ್ಟು ನೋಡ್ಕೊಂಡು ಹಾಕ್ಸ್ಕೊಳ್ಳಿ ಅಂತ ಹೇಳಿದಾರೆ ಸೊ ನಿಮಗೆ ಏನು ಗೊತ್ತಾ ಇದರಲ್ಲಿ ನಿಮಗೆ ಕೆಲ್ವಿನ್ ಅಂತ ಬರುತ್ತೆ ಇದರಲ್ಲಿ ಲೈಟ್ಸಲ್ಲಿ ಕೆಲ್ವಿನ್ ಅಂತ ಬರುತ್ತೆ ಅದರಲ್ಲಿ 4500 ಕೆಲ್ವಿನ್ 5000 to 6000 ಕೆಲ್ವಿನ್ ಈ ಥರ ಬರುತ್ತೆ 4500 ಕೆಲ್ವಿನ್ ಅಂದರೆ ಒಂದು ಸ್ವಲ್ಪ ಬ್ಲೂಯಿಶ್ ಆರೆಂಜಿಶ್ ಬರುತ್ತೆ ಹಾಗೆ 5000 ಅಂದರೆ ಮೈಲ್ಡ್ ವೈಟು 6000 ಕೆಲ್ವಿನ್ ಅಂದರೆ ಪ್ಯೂರ್ ಫುಲ್ಲು ವೈಟ್ ಬರುತ್ತೆ ಸೊ ಈ ಥರ ಬರುತ್ತೆ ಸೊ ನೀವು ಬಂದಾಗ ನೀಟಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅವರೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಡ್ತಾರೆ ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಸರ್ ನೆಕ್ಸ್ಟ್ ಫಾಗ್ ಲೈಟ್ ಹೋಗೋಣ ಓಕೆ ಫಾಗ್ ಲೈಟ್ ಭಾಳ ಜನ ಕೇಳ್ತಾರೆ ಓಕೆ ಇಲ್ಲಿ ಕೊಡೋದಿಲ್ಲ ಎಲ್ ಇ ಡಿಲಿ ಫಾಗ್ ಲೈಟ್ ಬೇಕು ಓಕೆ ಅಂತ ಕೇಳ್ತಾರೆ ನನ್ನ ಹತ್ರ ಫಾಗ್ ಲೈಟ್ ಎಲ್ ಇ ಡಿದೂ ಇದೆ ಓಕೆ ನಾರ್ಮಲೂ ಇದೆ ಆಮೇಲೆ ಲೆನ್ಸ್ ಟೈಪ್ ಇದೆ ಪ್ರೊಜೆಕ್ಟರ್ ಟೈಪ್ ಕೆಲವರು ಹೇಳ್ತಾರೆ ಪ್ರೊಜೆಕ್ಟರ್ ಅಂತಾರೆ ಕೆಲವರು ಲೆನ್ಸ್ ಅಂತ ಕೇಳ್ತಾರೆ ಅದರಲ್ಲಿ ಸರ್ ಇದು ನನ್ನ ಹತ್ರ ಪ್ರೊಜೆಕ್ಟರ್ ಅಂತ ಬರುತ್ತೆ ಇದು ಓಕೆ ಇದರಲ್ಲಿ ನಿಮ್ ಬಲ್ಪ್ ಇದ್ರು ಇದರಲ್ಲಿ ಹಾಕೋಬಹುದು ಓಕೆ ಎಲ್ಲೋ ಶೇಡ್ ಇಲ್ಲ ನನಗೆ ಎಲ್ ಇ ಡಿಲಿ ಹಾಕ್ಕೊಡಿ ಅಂದ್ರೂ ಅದನ್ನು ಹಾಕ್ಕೊಡ್ತೀವಿ ಓಕೆ ಇದ್ರ ಬರೀ ಲೆನ್ಸ್ ನಿಮ್ಗೆ ಬರುತ್ತೆ 3400 ರೂಪಾಯಿ ಆಗುತ್ತೆ ಇದು ಬರೀ ಲೆನ್ಸ್ ಎರಡು ಜೊತೆಗೆ ಬಲ್ಪ್ ಇದೆರಡು ಸೇರಿ 3400 ರೂಪಾಯಿ ಓಕೆ ಇದ್ರ ಜೊತೆಗೆ ಯಾವ್ದಾರು ಬಲ್ಪ್ ಬಲ್ಪ್ ನೀವು ಸೆಲೆಕ್ಷನ್ ಮಾಡಿದ್ರೆ ಆ ಬಲ್ಪ್ ಹಾಕೊಡ್ತೀರಾ ಈ ವಾರಂಟಿ ಏನಾದ್ರು ಇದೆಯಾ ಸರ್ ಇದಕ್ಕೆ ಸರ್ ಬಲ್ಪ್ ವಾರಂಟಿ ಬರುತ್ತೆ ಸರ್ ಇದಕ್ಕೇನು ಬರಲ್ಲ ಏನಿದ್ರು ನಾವು ಮಾಡಿಸ್ಕೊಡ್ತೀವಿ ಸೊ ನೀವೆಲ್ಲ ಡೆಲ್ಲಿ ಆಕ್ಸೆಸರಿ ಶಾಪಲ್ಲೆಲ್ಲ ನೋಡಿರ್ತೀರಾ ಈ ಪ್ರೊಜೆಕ್ಟರ್ ಲೈಟ್ ಅಂದ್ರೆ ಕಿತ್ಕೊಂಡು ಫೋಕಸ್ ಹೋಗುತ್ತೆ ಒಂದು 500 ಮೀಟರ್ ದೂರದಲ್ಲಿ ಫೋಕಸ್ ಹೋಗುತ್ತೆ ಅಷ್ಟಲ್ಲ ಸರ್ ಓಕೆ ಸೊ ಇದಕ್ಕೆ ಏನು ಬಲ್ಪ್ ಆಗಿರೋ ಸರ್ ಈಗ ಸರ್ ಇದು ನಾರ್ಮಲ್ ಬಲ್ಪ್ ಸರ್ ಇದು ನಾರ್ಮಲ್ ಬಲ್ಪ್ ಇದರಲ್ಲಿ ಎಲ್ ಇ ಡಿ ಬಲ್ಪ್ ಸೊ ಎರಡು ಒಂದ್ಸತಿ ಕಂಪ್ಯಾರಿಸನ್ ಮಾಡಿ ತೋರಿಸೋಣ ಸರ್ ಮಾಡ್ಸೋಣ
ನೋಡಿ ಸರ್, ಇದು ಯೆಲ್ಲೋ ಶೇಡ್ ಇದು, ಯೆಲ್ಲೋ ಶೇಡ್ ಅಲ್ಲಿ ಬರ್ತಾ ಇದೆ ಇದು. ಇದರಲ್ಲಿ ಇದು 35 ವಾಟ್ ಸರ್, ಇದು ನಾರ್ಮಲ್ ಕಡಿಮೆ ವೋಲ್ಟ್ಸ್ ಇನ್ ಬಲ್ಬ್ ಸರ್. ಇದು ಇದರಲ್ಲಿ ಈ ಬಲ್ಬ್ ಹಾಕೊಂಡ್ರು ನೀವು ಇದರಲ್ಲಿ ಡಿಪೆಂಡ್ ಡಿಪ್ ಆಗುತ್ತೆ ಸರ್, ಡಿಮ್ಯಾಂಡ್ ಡಿಪ್ ಆಗುತ್ತೆ, ಹೈ ಬೀಮ್ ಲೋ ಬೀಮ್ ಆಗುತ್ತೆ. ಇದ್ರೆ ಓಕೆ, ಪ್ರೊಜೆಕ್ಟರ್ ಲೈಟ್ ಅಲ್ಲಿ ಫಾಗ್ ಲೈಟ್ ಅಲ್ಲೂ ನೀವು ಹೈ ಬೀಮ್ ಲೋ ಬೀಮ್ ಮಾಡ್ಕೋಬಹುದು. ಓಕೆ 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 ಓಕೆ. ಇದು ಇವತ್ತು ಬೆಳಕಿದೆಯಲ್ಲ ಅದರಲ್ಲಿ ನಿಮಗೆ ಕಾಣ್ತಾ ಇದೆ, ಕತ್ತಲ ನೀಟಾ ಕಾಣ್ಸುತ್ತೆ. ಸೊ ಇವಾಗ ಇದನ್ನೇ ಎಲ್ ಇ ಡಿ ಹಾಕಿದ್ರೆ ಯಾವ ಥರ ಫೋಕಸ್ ಬರುತ್ತೆ ಅದೊಂದು ತೋರಿಸಿ ಸರ್. ಎಲ್ ಇ ಡಿ ಹಾಕಿದ ತಕ್ಷಣ ಫುಲ್ ಫೋಕಸ್ ಇದೆ, ಇದು ನಾರ್ಮಲ್ ಬಲ್ಬ್ ಇಲ್ಲಿ ಏನೂ ಇರಲಿಲ್ಲ. ಎಲ್ ಇ ಡಿ ಹಾಕಿದ ತಕ್ಷಣ ನೋಡ್ಬೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಮತ್ತೆ ಅರ್ಧ ಲೈಟಲ್ಲಿ ಇದೆ. ಈಗ ಲೋ ಬೀಮ್ ಅಲ್ಲಿ ಇದೆ ಅಲ್ವಾ ಸರ್, ಹೈ ಬೀಮ್ ಮಾಡಿ ತೋರಿಸಿ ಸರ್. ಇದರಲ್ಲಿ ಚೆನ್ನಾಗಿರೋ ಬಲ್ಬ್ ಹಾಕೊಂಡ್ರೆ ಸರ್ ಹೆಡ್ ಲೈಟ್ ಬೇಕಂಗೇ ಇಲ್ಲ ಸರ್, ಅಷ್ಟು ದೂರ ಹೋಗುತ್ತೆ. ಬರೀ ಫಾಗ್ ಲೈಟ್ ಅಲ್ಲಿ ಎಷ್ಟು ಮೀಟರ್ಸ್ ದೂರ ಹೋಗುತ್ತೆ ಸರ್? ಒಂದು 500 ಮೀಟರ್ ಹೋಗುತ್ತೆ ಸರ್. 500 ಮೀಟರ್ ಹೋಗುತ್ತೆ. ಓ, ಇನ್ನ ಫೋಕಸ್ ಇದೆ. ಈ ಬೆಳಗ್ಗೆ ತೋರಿಸ್ತಾ ಇದೀವಲ್ಲ ಹಂಗಾಗಿ ಗೊತ್ತಾಗ್ತಿಲ್ಲ, ಗ್ಲಾಸಿಗೆ ಬಿಟ್ಟಿದ್ದೀವಿ. ನೈಟ್ ಹೊತ್ತು ನಿಮಗೆ ಗೊತ್ತಾದರೆ ಒಳ್ಳೆ ಫೋಕಸ್ ಬರುತ್ತಲ್ಲ ಸರ್. ಇದಕ್ಕೆ 55 ವ್ಯಾಟ್ಸಿಂದು ಬಲ್ಬ್ ಹಾಕ್ಬಿಟ್ಟು ಹಾಕ್ಬಿಟ್ರೆ ಫುಲ್ಲು ಫೋಕಸ್ ಅಲ್ವಾ ಸರ್? ಓಕೆ, ಇಷ್ಟೊಂದು ಸರ್. ಇವಾಗ ನನಗೆ ಕಡಿಮೆ ಬಜೆಟಲ್ಲಿ ನನಗೆ ಬರೀ ಎಲ್ ಇ ಡಿ ಫಾಗ್ ಲೈಟ್ ಬೇಕು ಅಂದರೆ ಏನು ಮಾಡ್ತೀರಾ ಸರ್? ಯಾವ ಥರ ಇದೆ ಕಡಿಮೆ ಬಜೆಟಲ್ಲಿ ನಿಮಗೆ ಇದು ಕೊಡ್ತೀನಿ ಸರ್? ಇದು ವಾಟರ್ ಪ್ರೂಫ್ ಇದೆ, 80 ವಾಟ್ಸ್ ಬರುತ್ತೆ. ಓಕೆ, ಇದು ಬಂದು 3200 ರುಪೀಸ್ ಆಗುತ್ತೆ. 3200 ರೂಪಾಯಿ ಇದು ಡಿಸ್ಕೌಂಟ್ ಹೋಗಿ. ಫಾಗ್ ಲೈಟಿಗೆ ಹಾಕ್ಕೊಡ್ಬೋದು, ಫಾಗ್ ಲೈಟ್ಗೆ ಹಾಕ್ಕೊಬೋದು, ಹೆಡ್ ಲೈಟ್ಗೆ ಹಾಕ್ಕೊಬೋದು, ಎಲ್ಲದಕ್ಕೂ ಹಾಕ್ಕೊಬೋದು. ಓಕೆ, ಬಲ್ಬ್ ಸೈಜ್ ಮಾತ್ರ ಚೇಂಜಸ್ ಇರ್ತದೆ. ಸೊ ಅದರಲ್ಲಿ ಇವಾಗ ಇದೇನು ಸರ್ ಇದು? ಸರ್ ಇದೂ ಇವಾಗ ಇದು ಲಂಚ್ ಸ್ಟಪ್ ಇದೆಯಲ್ಲ ಸರ್, ಓಕೆ, ಅದರಲ್ಲಿ ಕಡಿಮೆ ವೆರೈಟೀಸ್ ಅಲ್ಲಿ ಎಲ್ ಇ ಡಿ ಸರ್ ಇದು. ಓಕೆ, ಇದು ಬರುತ್ತೆ, ಇದೂ ಫಾಗ್ ಲೈಟ್ಗೆ ಹಾಕ್ಕೊಳ್ತಾರೆ. ಓಕೆ, ಇದಕ್ಕೆ ನಿಮಗೆ ಒಂದು 1800 ರೂಪಾಯಿ ಆಗುತ್ತೆ ಸರ್, ಜೊತೆಗೆ 1800 ರೂಪಾಯಿ ಅಷ್ಟೇ. ಓಕೆ, ಚೆನ್ನಾಗಿದೆ. ಸಣ್ಣದಾಗೆ ನಿಮ್ಮ ಫಾಲೋವರ್ಸ್ಗೆ ನಿಮಗೆ ಥರ ಡಿಸ್ಕೌಂಟ್ ಮಾಡಿ ನಾವು ಕೊಡ್ತಾರೆ, ಅದು ವಿತ್ ಫಿಟ್ಟಿಂಗ್ ಮಾಡಿ ಕೊಡ್ತೀವಿ. ವಿತ್ ಫಿಟ್ಟಿಂಗ್ 1800 ರೂಪಾಯಿ ಫಿಟ್ಟಿಂಗ್ ಚಾರ್ಜ್ ನಾವು ಕೊಡಲೇಬೇಕು, ನಾವು ನಮ್ಮ ಲಾಭದಿಂದ ಕೊಡ್ತೀವಿ. ಓಕೆ, ನಿಮ್ಮ ಕಸ್ಟಮರ್ಗೋಸ್ಕರ ನಾವು ಡಿಸ್ಕೌಂಟ್ ಕೊಡ್ತೀವಿ. ಓಕೆ ಸರ್, ಇದು ಫೋಕಸ್ ಹೆಂಗಿರುತ್ತೆ ಸರ್? ಇದು ಫೋಕಸ್ ಚೆನ್ನಾಗಿದೆ ಸರ್. ಇದು ಫೋಕಸ್ ಚೆನ್ನಾಗಿದೆಯಾ? ಇದೊಂದು ಹಾಕಿ ಒಂದ್ಸತಿ ತೋರಿಸ್ಬಿಡೋಣ. ಸೊ ನನ್ನ ಫ್ರೆಂಡ್ಸ್, ನನ್ನ ಗಾಡಿಯಲ್ಲಿ ಫಾಗ್ ಲೈಟ್ ಇದೇ ಇರೋದು. ನಿಮಗೆ ನೈಟ್ ಹೊತ್ತು ಒಳ್ಳೆ ಕ್ಲಾರಿಟಿ, ಒಳ್ಳೆ ಫೋಕಸ್ ಇದೆ. ನನ್ನ ಕಾರಲ್ಲೂ ಸೇಮ್ ಡಿಟೋ ಇದೇ ಇರೋದು. ಸೊ ಫ್ರೆಂಡ್ಸ್, ಹೇಳಿದ್ನಲ್ಲ, ಇದು ಅಷ್ಟೇ ಕಡಿಮೆ ರೇಟ್ ಆಗಿರ್ಬೋದು, ಬಟ್ ಒಳ್ಳೆ ಫೋಕಸ್ ಇದೆ. ಎಲ್ ಇ ಡಿ ಬಲ್ಪ್ ಇದು ನೀವು ನೋಡ್ತಿರ್ಬೋದು. ನೈಟ್ ಹೊತ್ತು ನನ್ನ ಕಾರಲ್ಲಿ ಫಾಗ್ ಲೈಟ್ ಕೂಡ ಇದೆ, ನಾನು ಬರೀ ಫಾಗ್ ಲೈಟ್ ಹಾಕೊಂಡೆ ನೈಟ್ ಓಡಿಸ್ಬೋದು, ಅಷ್ಟು ಕ್ಲಾರಿಟಿ ಕಾಣಿಸುತ್ತೆ. ಆಮೇಲೆ ಪ್ಯೂರ್ ವೈಟು ನಿಮಗೆ ನೀವು ನೋಡ್ತಾ ಇರ್ಬೋದು. ಸರ್, ಇದು ವ್ಯಾರಂಟಿ ಏನಾದ್ರು ಸಿಗುತ್ತಾ ಇದಕ್ಕೆ? ಸರ್, ಇದಕ್ಕೆ ವಾರಂಟಿ ಬರೋದಿಲ್ಲ, ನಾವು 6 ಮಂತ್ ವಾರಂಟಿ ಕೊಡ್ತೀವಿ. 6 ತಿಂಗಳು ವ್ಯಾರಂಟಿ ಕೊಡ್ತೀರಾ? ಏನಾದ್ರೂ ಚೇಂಜ್ ಮಾಡ್ಕೊಡ್ತೀವಿ. ಸೊ ನಾನು ಕಾರಿಗೆ ಹಾಕ್ಸ್ಕೊಂಡು ಹೆಚ್ಚು ಕಮ್ಮಿ, ಇವಾಗ ನಾನು ಫಸ್ಟೇ ಬಂದಿತ್ತು, ಒಂದು ವರ್ಷ ಆಗಿತ್ತಂತ ಹಾಕ್ಸಿದ್ದು. ಇದುವರೆಗೂ ಒಂದು ಪಾಯಿಂಟ್ ಹಾಳಾಗಿಲ್ಲ, ಫೇಡ್ ಆಗಿಲ್ಲ, ಡಿಮ್ ಆಗಿಲ್ಲ, ಏನೂ ಆಗಿಲ್ಲ. ಒಳ್ಳೆ ರೇಟಲ್ಲಿ ಒಳ್ಳೆ ಎಲ್ ಇ ಡಿ ಅಂತಲೇ ಹೇಳ್ಬೋದು. ಸಣ್ಣದಾಗಿದೆ, ಎಲ್ಲೂ ವೈರ್ ಕಟ್ಟಿಂಗು ಏನು ಇರೋದಿಲ್ಲ, ಪ್ಲಗ್ ಆ್ಯಂಡ್ ಪ್ಲೇ. ಜಸ್ಟ್ ನಿಮ್ಮ ಫಾಗ್ ಲೈಟಿಗೆ ಏನಿರುತ್ತೆ ವೈರಿಂಗ್, ಅದಕ್ಕೆ ಪ್ಲಗ್ ಮಾಡಿ ಪ್ಲೇ ಮಾಡೋದು, ತುಂಬ ಚೆನ್ನಾಗಿ ಕ್ಯೂಟ್ ಆಗಿದೆ. ಸೊ ನೆಕ್ಸ್ಟು ಎಲ್ಲಿಗೆ ಹೋಗೋಣ ಸರ್? ಸರ್, ನೆಕ್ಸ್ಟ್ ಇದು ನೋಡಿ, ಕ್ಯಾಮ್ರಾ ಕೆಲವರು ಕಸ್ಟಮರ್ ಏನು ಮಾಡ್ತಾರೆ, ನಮಗೆ ಬರೀ ಕ್ಯಾಮ್ರಾ ಎಲ್ ಸಿ ಡಿ ಮಾನಿಟರ್ ಬೇಡ, ಎಲ್ ಸಿ ಡಿ ಸಾಕು ನಮಗೆ ಅಂತ. ಇದು ಡ್ಯಾಶ್ ಬೋರ್ಡ್ ಹತ್ರ ಬರುತ್ತೆ. ಓಕೆ ಓಕೆ, ನನಗೆ ಆಂಡ್ರಾಯ್ಡ್ ಸಿಸ್ಟಮ್ ಬೇಡ, ಏನು ಬೇಡ, ನನಗೆ ಸಣ್ಣದಾಗ ಸೈಡಿಗೆ ಒಂದು ಡಿಸ್ಪ್ಲೇ ಬೇಕು ಅಂತಾರೆ. ಕ್ಯಾಮ್ರಾ ನೋಡಕ್ಕೆ ಬೇಕು ಅಂದ್ರೆ ನನ್ನ ಹತ್ರ ಇದೆ ಸರ್, ವೋಲ್ಟೆಕ್ ಅಂತೇಳಿ, ಇದು ಫೇಮಸ್ ಕಂಪನಿ ಇದು. ಇದರಲ್ಲಿ ನಾವು 1 ಇಯರ್ ವಾರಂಟಿ ಬರುತ್ತೆ ಸರ್. ಇದು ಓಕೆ, ಇದು ವಿತ್ ಕ್ಯಾಮ್ರಾ ಮಾನಿಟರ್, 4.5 ಇಂಚಸ್ ಮಾನಿಟರ್ ಬರುತ್ತೆ. ಓಕೆ, ಇದು ಬಂದು ನಿಮಗೆ 3200 ರುಪೀಸ್ ಆಗುತ್ತೆ. 3200 ರೂಪಾಯಿಗೆ ಫಿಟ್ಟಿಂಗು ಸೇರಾ? ಫಿಟ್ಟಿಂಗ್ ಸೇರಿ ಫ್ರೀ. 3200 ರೂಪಾಯಿಗೆ ಫಿಟ್ಟಿಂಗು ಸೇರಿ ಯಾವ ಥರ ಇದೆ ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ವ್ಯಾರಂಟಿ ಕಾರ್ಡ್ ಇದೆ, ಹಾಗೆ ನಿಮಗೆ ಈ ಕವರ್ ಓಪನ್ ಮಾಡಿದರೆ ನಿಮಗೆ ಡಿಸ್ಪ್ಲೇ ಸಣ್ಣ ಡಿಸ್ಪ್ಲೇ ಸಾಕು. ಇಷ್ಟು ಡಿಸ್ಪ್ಲೇ ಇದ್ರೆ ಕ್ಲಿಯರಾಗಿ ಕ್ಲೀನ್ ನೀಟಾಗಿ ಕಾಣಿಸುತ್ತೆ. ಇದ್ರ ಜೊತೆ ಈ ಕಡೆ ಬಾಕ್ಸಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ, ವೈರಿಂಗು ಎಲ್ಲ ಸಿಗುತ್ತೆ. ಚೆನ್ನಾಗಿದೆ ಸರ್, ಇದು ಸಿಂಪಲ್ಲಾಗಿ. ಏನು ರೇಟ್ ಅಂದ್ರಿ ಸರ್ ಫೈನಲ್? ಇದು 3200 ರುಪೀಸ್ ಆಗುತ್ತೆ. 3200 ರೂಪಾಯಿಗೆ ವಿತ್ ಫಿಟ್ಟಿಂಗ್ ಮಾಡಿಕೊಡ್ತೀರಾ? ಎಲ್ಲ ಕ್ಯಾಮ್ರಾ ಡಿಸ್ಪ್ಲೇ ಎಲ್ಲ ಬರುತ್ತೆ ನೋಡಿ. ಯಾರು ಕಡಿಮೆ ಈ ಬಜೆಟಲ್ಲಿ ನನಗೆ ಇದು ಬೇಕು ಅಂತ ಹೇಳಿದರೆ ಇದು ಹಾಕ್ಸ್ಕೋಬೋದು. ನನಗೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಬೇಡ, ಬರೀ ರಿವರ್ಸ್ ನೋಡೋಕ್ಬೇಕು ಅಂದರೆ ಇದು ಹಾಕ್ಸ್ಕೋಬೋದು. ತುಂಬ ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಇದು ವ್ಯಾರಂಟಿ 1 ವರ್ಷ ಇದೆಯಲ್ಲ ಸರ್ ಇದು? ಓಕೆ, ಸೊ ನೆಕ್ಸ್ಟ್ ಸರ್ ಇದಲ್ಲ, ಸ್ವಲ್ಪ ನನಗೆ ಇದ್ರಲ್ಲಿ ಬೇಕು ಅಂತಂದ್ರೆ ಅದೇ ಸರ್, ನಿಮ್ದು ಮಿರರ್ ಅಲ್ಲಿ ಇದೆಯಲ್ಲ, ರಿಯರ್ ಮಿರರ್ ತರಾನೇ ಬರುತ್ತೆ. ಅದರಲ್ಲಿ ನಿಮ್ಗೆ 4 ಇಂಚಸ್, 3.5 ಇಂಚಸ್ ನಿಮ್ಗೆ ಎಲ್ ಸಿ ಡಿ ಬರುತ್ತೆ. ಓಕೆ, ಇದು ಬರುತ್ತೆ, ಇದು ನಿಮ್ಗೆ ಅದೇ ರೇಟ್ ಬಿಸಿ ಬೀಳುತ್ತೆ ಸರ್. ಓಕೆ, ಮಾಡಲ್ ಚೇಂಜಿಂಗ್, ಮಾಡಲ್ ಚೇಂಜ್ ಅದೇ ರೇಟ್. ಓಕೆ, ಇದು ಗ್ಲಾಸ್ ಸ್ಟೆಪ್ ಬರುತ್ತೆ, ಅದು ಡ್ಯಾಶ್ ಬೋರ್ಡ್ ಅಲ್ಲಿ ಮಾಡಬಹುದು. ಓಕೆ, ಇದೊಂದು ಓಪನ್ ಮಾಡ್ತೀವಿ.
ಸೊ ಇಲ್ಲಿ ನೋಡ್ತಿರ್ಬೋದು ಇದು ಕವರ್ ಹಾಕಿದ್ರೆ ಅದಕ್ಕೆ ಈ ತರ ಕಾಣಿಸ್ತಾ ಇದೆ. ಇದು ರೇರ್ ವ್ಯೂ ಮಿರರ್ ತರನು ಯೂಸ್ ಮಾಡ್ಬೋದು. ರಿವರ್ಸಿಗೆ ಹಾಕಿದ್ರೆ ನಿಮಗೆ ಸೆಂಟ್ರಲ್ಲಿ ಕ್ಯಾಮ್ರಾ ಡಿಸ್ಪ್ಲೇ ಇಲ್ಲಿ ಇಷ್ಟು ಬರುತ್ತೆ, ಇಷ್ಟು 4 ಇಂಚಸ್ಸಲ್ಲಿ ಡಿಸ್ಪ್ಲೇನೂ ಬರುತ್ತೆ. ತುಂಬ ಚೆನ್ನಾಗಿದೆ, ಲೈಟ್ ವೈಟ್ ಆಗಿದೆ. ಸರ್ ವ್ಯಾರಂಟಿ? ಸರ್ ವಾರಂಟಿ ನಿಮಗೆ 1 ವರ್ಷ ಬರುತ್ತೆ. 1 ವರ್ಷ ವ್ಯಾರಂಟಿ ಇದೆ ಇದಕ್ಕೆ. ಏನು ಪ್ರೈಸ್ ಸರ್ ಇದಕ್ಕೆ? ಸರ್ ಇದೂ ನಿಮಗೆ ಅದೇ ರೇಟಲ್ಲಿ ಕೊಡ್ತೀವಿ ಸರ್, 3,200 ರೂಪಾಯಿ ಕೊಡ್ತೀವಿ. 3,200 ರೂಪಾಯಿ ಕೊಡ್ತಾ ಇದ್ದಾರೆ. ಸಪ್ರೇಟ್ ಸಪ್ರೇಟ್ ತಗೊಳಕ್ ಬಂದ್ರೆ 4,500 ರೂಪಾಯಿ ಬೀಳುತ್ತೆ ಸರ್. ಹೌದೌದು. ಸೊ ಕ್ಯಾಮ್ರಾ ಮತ್ತೆ ಇದು ಸೇರಿ ಮಾನಿಟರ್ ಬೇರೆ ಲೇಬರ್ ಬೇರೆ ಅಂತ ತಗೊಂಡ್ರೆ 4,500 ರೂಪಾಯಿ ಬೀಳುತ್ತೆ. ನಿಮ್ಮ ಕಸ್ಟಮರ್ಗೆ ನಾನು 3,200 ರೂಪಾಯಿ 3,200 ರೂಪಾಯಿ ವಿತ್ ಫಿಟ್ಟಿಂಗ್ ವಿತ್ ರಿವರ್ಸ್ ಕ್ಯಾಮ್ರಾ ಮತ್ತೆ ಇದು ಕೊಡ್ತಾ ಇದ್ದಾರೆ. ಒಳ್ಳೆ ಬೆಸ್ಟ್ ಪ್ರೈಸ್ ಅಂತ ಹೇಳಿದ್ರು, ವಿತ್ ಫಿಟ್ಟಿಂಗ್ ಕೂಡ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇಲ್ಲಿ ನಾವು ಆನ್ ರೋಡ್ಗೆ ಹೋಗೋಣ ಸರ್. ಸಿಸ್ಟಮ್ ಮೇನ್ ಸರ್ ಇವಾಗ ಇವಾಗ ಏನಾಗಿದೆ ಅಂದ್ರೆ, ಹೊಸ ಗಾಡಿಯಲ್ಲಿ ಎಲ್ಲ ಆಂಡ್ರಾಯ್ಡ್ ಸಿಸ್ಟಮ್ಗಳನ್ನೇ ಕೊಟ್ಬಿಡ್ತಾ ಇದಾರೆ. ನಮ್ಮ ಹಳೆ ಗಾಡಿ ಅವರು ಎಲ್ಲ ಏನ್ ಹೇಳ್ತಾ ಇದಾರೆ, ನಮ್ಗೆ ಮಾನಿಟರ್ಸ್ ಬೇಕು, ಆಂಡ್ರಾಯ್ಡ್ ಬೇಕು ಅಂತ ಈ ತರ ಹೇಳ್ತಾ ಇದಾರೆ. ನನ್ನ ಹತ್ರ ಪ್ಯಾಕೇಜ್ ಇದೆ ನೋಡಿ. ಸೊ ಯಾವ್ದು ಸರ್ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ನೋಡಿ ಇದು ಮಾನಿಟರ್, ಇದು 1+1 ಅಂತ ಇದೆ. ಒನ್ ಪ್ಲಸ್ ಇದೆ, ವೋಲ್ಟೈಟ್ ಇದೆ, ಆಮೇಲೆ ಟಚ್ ಆಗುವಂತ ಬರುತ್ತೆ. ಓಕೆ. ಸೊ ತುಂಬಾ ವೆರೈಟಿಗಳಿದೆ, ತುಂಬಾ ಬ್ರ್ಯಾಂಡ್ ಇದಾವೆ. ಓಕೆ, ವೆರೈಟೀಸ್ ಇದೆ. ನಾನು ನೋಡಿ ಇದು ಬರೀ ಮಾನಿಟರ್ ತಗೋಬೇಕಂದ್ರೆ ನಿಮಗೆ 8,500 ರೂಪಾಯಿ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದು 8,500 ಕೊಡ್ತೀರಾ? ಓಕೆ, 2 GB ಬರುತ್ತೆ, 16 GB ಬರುತ್ತೆ. 2 GB 16 GB. ಓಕೆ, ಬರೀ ಸಿಸ್ಟಮ್ ವಿತೌಟ್ ಫ್ರೇಮ್? ವಿತೌಟ್ ಫ್ರೇಮ್. ಓಕೆ, ಸಿಸ್ಟಮ್ ನನಗೆ ಬೇಕಂದ್ರೆ. ಓಕೆ, 8,500 ರೂಪಾಯಿ ನಾವು ಕೊಡ್ತೀವಿ. ಸೊ ಇದೊಂದು ಕ್ಲೋತ್ ಇದೆ. ಓಕೆ, ಮಾನಿಟರ್ ಬರುತ್ತೆ. ಸೊ ಎಷ್ಟು ಇಂಚಿನ ಸರ್ ಇದು? ಸರ್ 9 ಇಂಚಸ್ ಇದೆ. 9 ಇಂಚ್ ಇದೆ ನೋಡಿ, ಅಲ್ಲಿ ನಾನು ಅಲ್ಲಿ ಡಿಸ್ಪ್ಲೇ ಮಡಗಿದ್ದೀನಿ, ಅದು ಬರುತ್ತೆ, ಆನ್ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, 9 ಇಂಚ್ ಡಿಸ್ಪ್ಲೇ. ಇದು ಎಷ್ಟು ಜಿಬಿ ಸರ್? 2 GB 16 GBನಾ? 16 GB ಸರ್. ಓ, ಚೆನ್ನಾಗಿದೆ ಸರ್. ವ್ಯಾರಂಟಿ ಸರ್ ಇದಕ್ಕೆ? 1 ಇಯರ್ ರಿಪ್ಲೇಸ್ಮೆಂಟ್. ಏನೇ ಪ್ರಾಬ್ಲಮ್ ಆದರೆ ರಿಪ್ಲೇಸ್ಮೆಂಟ್ ಸರ್. ಟಚ್ ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಸರ್? ಚೆನ್ನಾಗಿದೆ ಸರ್. ಸೊ ನೀವು ನೋಡ್ತಿರ್ಬೋದು ಆ್ಯಪ್ಸು ಎಲ್ಲ ಬರುತ್ತೆ, A to Z ಬರುತ್ತೆ. ಟಚ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವು ನೋಡ್ತಿರ್ಬೋದು ಕ್ಲಾರಿಟಿ ಹೇಗಿದೆ ಅಂತೇಳಿ. ಒಳ್ಳೆ ಕ್ಲಾರಿಟಿ, 4K ರೆಕಾರ್ಡಿಂಗ್ ಹಾಕೊಂಡ್ರೆ ಒಳ್ಳೆ ಕ್ಲಾರಿಟಿ ಇದೆ. ಹಾಗೆ ನೀವು ಸೌಂಡು ಎಲ್ಲ ಬಟನ್ಸ್ ಎಲ್ಲ ವರ್ಕಿಂಗ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. 1 ಇಯರ್ ವ್ಯಾರಂಟಿ ಕೂಡ ಇದೆ. 2 GB 16 GB ಇದೆ. ನೆಕ್ಸ್ಟ್ 2 GB 32 GB, 4 GB 64 GB ಅದು ಸಿಗುತ್ತೆ ಸರ್. ಏನು 4 GBನು ಸಿಗುತ್ತೆ, 4 GB 32 GBನು ಸಿಗುತ್ತೆ. ಓಕೆ, ರೇಟ್ ಜಾಸ್ತಿ ಆಗುತ್ತೆ. ಏನು ರೇಟಿಗೆ ಸಿಗ್ಬೋದು ಸರ್? 4 GB ಮಾನಿಟರ್ ಬೇಕಂದ್ರೆ ನಿಮಗೆ ಒಂದು 11,500 ರೂಪೀಸಲ್ಲಿ ಸಿಗುತ್ತೆ. 11,500 ರೂಪಾಯಿಗೆ 4 GB 32 GB ಕೊಡ್ತೀರಾ ವಿತ್ ಆಪಲ್ ಕಾರ್ ಪ್ಲೇ ಆಂಡ್ರಾಯ್ಡ್ ಆಟೋ? ಸೊ ಇದು ಯಾವ ಬ್ರ್ಯಾಂಡ್ ಸರ್ ಇದು? ವೋಲ್ಟೆಕ್ ಬ್ರ್ಯಾಂಡ್ ಸರ್ ಇದು. ವೋಲ್ಟೆಕ್? ಓಕೆ, ಫೇಮಸ್ ಬ್ರ್ಯಾಂಡ್ ಇದು. ಓಕೆ. ಸೊ ಇದು ಕೂಡ ಸೇಮ್ ಸಿಸ್ಟಮು, ವೈರಿಂಗು ಎಲ್ಲ ಬರುತ್ತೆ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಆ್ಯಪಲ್ ಕಾರ್ ಪ್ಲೇ ಆಂಡ್ರಾಯ್ಡ್ ಆಟೋ ಎಲ್ಲ ಬರುತ್ತೆ. ಎಷ್ಟು ಜಿ ಬಿ ಸರ್ ಇದು? 2 GB 16 GB ವಿತ್ ಆ್ಯಪಲ್ ಕಾರ್ ಪ್ಲೇ ಆಂಡ್ರಾಯ್ಡ್ ಆಟೋ. ಏನು ರೇಟಿಗೆ ಕೊಡ್ತೀರಾ ಸರ್ ಇದು? 10,000 ರೂಪಾಯಿ. 10,000 ರೂಪಾಯಿಗೆ ಬರೀ ಸಿಸ್ಟಮ್ ಕೊಡ್ತಾ ಇರೋ ಫ್ರೇಮ್ ಬೇರೆ. ಸೊ ಫ್ರೇಮ್ ಅಂದರೆ ಇವಾಗ ಯಾವ ಗಾಡಿಗೆ ಏನೇನು ರೇಟ್ ಆಗುತ್ತೆ ಸರ್? ಸರ್ ಫ್ರೇಮ್ ಅಂದರೆ ಈಗ ನಿಮ್ಮದು ಸಿಸ್ಟಮ್ ಇರುತ್ತೆ, ಅದು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಆ ಶೇಪಲ್ಲಿ ಕುಣಿಸ್ಬೇಕು. ಸಪೋಸ್ ಇದು ಒಂದು ನೋಡಿ ಶಿಫ್ಟ್ ಅಂತ ಈ ಥರ ಫ್ರೇಮ್ ಬರುತ್ತೆ, ಬೇರೆ ಗಾಡಿಗಿನ್ನ ದೊಡ್ಡದು ಬರುತ್ತೆ, ಎಲ್ಲ ಫ್ರೇಮ್ ಬರುತ್ತೆ. ಈ ಫ್ರೇಮು, ಇದು ಆಂಡ್ರಾಯ್ಡ್ ಸಿಸ್ಟಮು, ಇದು ಡಿ ಟ್ರಕ್ಕಲ್ಲಿ 2 6 ಇಂಚದು ಸ್ಪೀಕರು, ಒಂದು ರಿಯರ್ ಕ್ಯಾಮ್ರಾ ಇನ್ಕ್ಲೂಡಿಂಗ್ ಫಿಟ್ಟಿಂಗು ಎಲ್ಲ ಸೇರಿ ನಿಮಗೆ 12,000 ರೂಪಾಯಿ ಕೊಡ್ತೀವಿ. 12,000 ರೂಪಾಯಿಗೆ 2 GB 16 GB ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, ಫಿನಿಷರು, 2 ಸೆಟ್ ಸ್ಪೀಕರ್, ಡಿ ಟ್ರಕ್ಕು, ಓಕೆ, ಎಲ್ಲ ಸೇರಿ 12,000 ರೂಪಾಯಿ ಕೊಡ್ತೀವಿ. 12,000 ರೂಪಾಯಿಗೆ ಎಲ್ಲ ಮಾಡ್ಕೊಡ್ತೀರಾ ಒಂದ್ಸತಿ ಗಾಡಿ ಬಂದು ನಿಮ್ಮ ಫಾಲೋವರ್ಸ್ಗೆ? ಸೊ ಸರ್ ಇನ್ನು ಹೈ ಬ್ರ್ಯಾಂಡ್ ಸ್ಪೀಕರ್ ಬೇಕು ಅಂದರೆ? ಅದೇ ಮಾನಿಟರ್ಗೆ, ಅದೇ ಫಿನಿಷರ್ಗೆ ನಿಮಗೆ ಹೈ ಬ್ರ್ಯಾಂಡ್ ಹಾಕೊಂತೀವಿ ಅಂದರೆ ಕಾಂಪೊನೆಂಟ್ ಅಂತ ಬರುತ್ತೆ ಸರ್. ಓಕೆ ನೋಡಿ, ಕಾಂಪೊನೆಂಟ್ ಅಂದರೆ ಇದು 2 U4 6 ಇಂಚ್ U4 ಬರುತ್ತೆ, ಓಕೆ, 2 ಟೂಟರ್ ಬರುತ್ತೆ, ಓಕೆ, ಆಮೇಲೆ 2 ಚಿಕ್ಕ ಆಂಪ್ಗಳು ಬರುತ್ತೆ. ಓಕೆ, ಇದು ಬಂದು ನಿಮಗೆ 5,500 ರೂಪಾಯಿ MRP ಇದೆ ಸರ್. ಇದು ಫುಲ್ ಇದರಲ್ಲಿ ನಿಮಗೆ 10% ಡಿಸ್ಕೌಂಟ್ ಮಾಡಿ ನಾವು ಇದು 4,500 ರೂಪಾಯಿಗೆ ನಿಮಗೆ ಕೊಡ್ತೀವಿ. 4,500 ಕೊಡ್ತೀರಾ? JBL ಮ್ಯಾಕ್ಸ್ ಪವರ್ 390 ವ್ಯಾಟ್ಸ್ ಇಂದು. ಸೊ ಚೆನ್ನಾಗಿದೆ ಸರ್ ಇದು ಕಾಂಪೊನೆಂಟ್ ಸ್ಪೀಕರ್ಸ್ ಅಂದ್ರೆ ಒಳ್ಳೆ ಕ್ಲಾರಿಟಿ ಬರುತ್ತೆ ಇದಕ್ಕೆ. ನೆಕ್ಸ್ಟ್ ಪೈನಿಯರ್ ಕಾಂಪೊನೆಂಟ್ 390 ವ್ಯಾಟ್ಸ್ ಇದು. ಓಕೆ, ಇದು ನಿಮಗೆ ಅದೇ ರೇಟ್ ಸಿಗುತ್ತೆ ಸರ್. ಏನು ಸೇಮ್ ರೇಟ್ ಸರ್? ಸೇಮ್ ರೇಟ್ ಸರ್. ಎಷ್ಟು ಕಾದ್ ಸರ್ ಇದು? 4,500 ರೂಪಾಯಿ. 4,500 ರೂಪಾಯಿ ಕೊಡ್ತೀರಾ ಸೆಟ್ಟು? ಸೊ ಫಿಟ್ಟಿಂಗ್ ಎಲ್ಲ ಸೇರಿ. ಓಕೆ, ಸೊ ನಿಮಗೆ ಬೇಸಿಕ್ ಆಗಬೇಕು ಅಂದ್ರೆ 12,000. ಇನ್ನ ಸ್ವಲ್ಪ ಸ್ಪೀಕರ್ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಕಾಂಪೊನೆಂಟ್ ಹಾಕೊಂಡ್ರೆ ಓಕೆ. ಸೊ ಈ ಗಾಡಿಗಳು ಇದು ಫ್ರೇಮು ಬೇರೆ ಬೇರೆ ಬರುತ್ತಲ್ಲ ಸರ್? ಬೇರೆ ಬೇರೆ ಬರುತ್ತೆ, ಶೇಪ್ ಬೇರೆ ಬೇರೆ. ಓಕೆ, ಸೊ ಎಲ್ಲ ಬ್ರ್ಯಾಂಡು ಎಲ್ಲದಕ್ಕೂ ವ್ಯಾರಂಟಿ ಕೊಡ್ತೀರಲ್ಲ ಸರ್?
ಸಿಸ್ಟಮ್ಗೂ ವ್ಯಾರಂಟಿ, ರಿವರ್ಸ್ ಕ್ಯಾಮ್ರಾಗೂ ವ್ಯಾರಂಟಿ, ಸ್ಪೀಕರ್ಸ್ಗೂ ವ್ಯಾರಂಟಿ, ಎಲ್ಲದಕ್ಕೂ ವ್ಯಾರಂಟಿ. ಸೊ ಡಿ ಟ್ರೆಕ್ ಅಂತೇಳಿ ಇದು ಕೂಡ ಬ್ರ್ಯಾಂಡು, ಡಿ ಟ್ರೆಕ್ ಸ್ಪೀಕರ್ ಇದು ಕೂಡ ಬ್ರ್ಯಾಂಡೆಡ್ ಸ್ಪೀಕರ್ಸು. ನಿಮಗಿನ್ನ ಕ್ವಾಲಿಟಿ ಸ್ಪೀಕರ್ಸು ಇನ್ನ ಸ್ವಲ್ಪ ಎಫೆಕ್ಟ್ ಬೇಕು ಅಂದರೆ ಸೋನಿ ಪೈನೀರು ಇಲ್ಲ ಜೆ ಬಿ ಎಲ್ ಸೋನಿ ನಿಮಗೆ ಪ್ರಿಫರ್ ಯಾವ್ದಬೇಕೋ ಆ ಪ್ರೈಸ್ ರೇಂಜಿಗೆ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಸರ್? ಸಾಕಷ್ಟು ಜನ ಸಬ್ವೂಫರ್ ಆಂಪ್ಲಿಫೈಯರ್ ಕೇಳ್ತಾರೆ, ಅಲ್ಲಿಗೆ ಹೋಗೋಣ ಬನ್ನಿ ಸರ್. ಸರ್ ಸಬ್ವೂಫರ್ ಆಂಪ್ಲಿಫೈಯರ್ ಮೈನ್ ಕೇಳ್ತಾ ಇರ್ತಾರೆ ಯೂತ್ಸ್ ಅಲ್ಲಿ, ಅದರಲ್ಲೂ ಕೂಡ ತುಂಬ ಕೇಳ್ತಾರೆ. ಸೊ ನಿಮ್ಮೆಲ್ಲ ಯಾವ್ಯಾವ ವೆರೈಟಿ ಇದೆ ಸರ್? ಸರ್ ನನ್ನ ಹತ್ರ ಪೈನಿಯರ್ ಇದೆ, ಓಕೆ, ನನ್ನ ಹತ್ರ ಇದು ಡಿ ಟ್ರಕ್ ಇದೆ, ಓಕೆ, ವೋಲ್ಟಕ್ ಇದೆ, ಮಿಲ್ಚಿಂಗ್ ಅಂತ ಇದೆ, ಓಕೆ. ನೋಡಿ ಪೈನಿಯರ್ ಇದು ವಿತ್ ಆಂಪ್ಲಿಫೈಯರ್ ಬರುತ್ತೆ ಸರ್, ವಿತ್ ಆಂಪ್ಲಿಫೈಯರ್ ಸೀಟ್ ಕೆಳಗೆ ಆಂಪ್ಲಿಫೈಯರ್ ಹಾಕದೆ ಬೇಡ, ಇಲ್ಲ ಸೆಟ್ ಎಕ್ಸ್ಟ್ರಾ ಮಾಡಕ್ ಬೇಕೇ ಇಲ್ಲ. ಕಂಪನಿ ಇದೆ, ಓಕೆ, ಆಂಪ್ ಓಕೆ ಸರ್. ಇದು 20,000 ರೂಪಾಯಿ ಎಂ ಆರ್ ಪಿ ಬರುತ್ತೆ ಸರ್, ನಿಮಗೆ 12,000 ರೂಪಾಯಿ ಕೊಡ್ತೀವಿ ಸರ್. ಸೊ ಇದು ಎಷ್ಟು ವ್ಯಾಟ್ಸಿಂದ ಬರುತ್ತೆ ಸರ್? ಇದು 1,300 ವ್ಯಾಟ್ಸ್ ಇಂದ 1,300 ಔಟ್ಪುಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬನ್ನಿ ತೋರಿಸಿ. ಒಳಗಡೆ ಸ್ಪೀಕರ್ ಕ್ವಾಲಿಟಿನೂ ಚೆನ್ನಾಗಿದೆ, ಒಳ್ಳೆ ಎಫೆಕ್ಟು ಬಾಸು. ಸರ್ ಇದು ಯಾವ ಕಾರಿಗೆ ಸರ್ ಇದು ಹ್ಯಾಚ್ ಬ್ಯಾಕ್ ಅಥವಾ ಡಿಕ್ಕಿರ ಕಾರಿಗೆ ಹಾಕ್ತಾರೆ? ಯಾವ್ದಕ್ಕೆ ಹಾಕ್ತಾರೆ? ಡಿಕ್ಕಿರ ಕಾರಿಗೆ ಹಾಕ್ತಾರೆ, ಡಿಕ್ಕಿ ಇಲ್ದಿರೋ ಕಾರ್ಗೂ ಹಾಕ್ತಾರೆ. ಸರ್ ಇದು ಇದು ಏನಕ್ಕೆ ಹಾಕ್ತಾರೆ, ಅದೇನಕ್ಕೆ ಏನು ಡಿಫ್ರೆನ್ಸ್ ಇದೆ ಸರ್ ಅದಕ್ಕೂ ಇದಕ್ಕೂ? ಇದು ಇದು ರೌಂಡ್ ಶೇಪಲ್ಲಿ ಹೊಸ ಬಂದಿರೋ ಸರ್ ಇದು, ಓಕೆ. ಸ್ಕೋರ್ ಶೇಪಲ್ಲಿ ಇವಾಗ ಬರ್ತಾರೆ. ಏನು ಡಿಫ್ರೆನ್ಸ್ ಇದೆ ಸರ್ ಅದಕ್ಕೂ ಇದಕ್ಕೂ? ಸರ್ ಇದು ಮೆಗಾ ಆಡಿಯೋ ಅಂತ ಈ ಕಂಪ್ನಿಲಿ ಈ ಥರ ಮಾಡ್ತಾನೆ. ಪೈನಿಯರು, ವೋಲ್ಟೆಕ್ಕು, ಇದ್ರ ಜೆ ಬಿ ಎಲ್ ಎಲ್ಲ ರೌಂಡ್ ಮಾಡ್ತಾರೆ. ರೌಂಡ್ ಮಾಡ್ತಾರೆ, ಏನು ಎಫೆಕ್ಟ್ ಎಲ್ಲ ಸೇಮ್ ಇರುತ್ತೆ ಸರ್? ಓಕೆ. ಸೊ ಇದು ಏನು ಪ್ರೈಸಿಗೆ ಆಗುತ್ತೆ ಸರ್? ಸರ್ ಇದು ಬಂದು ನಿಮಗೆ 7,000 ರೂಪಾಯಿಗೆ ಆಗುತ್ತೆ. 7,000 ರೂಪಾಯಿಗೆ ಮಾಡಿಕೊಡ್ತೀರಾ ವಿತ್ತು ಸಬ್ವೂಫರ್ ಆಂಪ್ಲಿಫೈಯರ್ ಫಿಕ್ಸ್ ಆಗಿರೋದು. ಸೊ ತುಂಬ ಜನ ಏನು ಮಾಡ್ತಾರೆ, ವೈರಿಂಗ್ ಮಾಡಿಬಿಟ್ಟು ಸೀಟ್ ಕೆಳಗಡೆ ಆ್ಯಂಪ್ಲಿಫೈಯರ್ ಇಡ್ತಾರೆ, ಹಿಂದ್ಗಡೆ ಡಿಕ್ಕಿಯಲ್ಲಿ ಸಬ್ವೂಫರ್ ಇಡ್ತಾರೆ. ಇವಾಗ ಎರಡೂ ಜೊತೆಗೆ ಫಿಕ್ಸ್ ಆಗಿ ಬಾಕ್ಸಲ್ಲೇ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ಸೈಡಲ್ಲಿ ನೋಡ್ತಿರ್ಬೋದು ನೀವು. ಸೊ ಇಲ್ಲೆಲ್ಲ ಇದು ಆ್ಯಂಪ್ಲಿಫೈಯರು, ಸೊ ಇಲ್ಲಿ ಸಬ್ವೂಫರು ತುಂಬ ಚೆನ್ನಾಗಿದೆ ಸರ್. ಇದು ಕ್ವಾಲಿಟಿ ಹೆಂಗಿದೆ ಸರ್? ಇದು ಚೆನ್ನಾಗಿದೆ ಸರ್. ಸಪ್ರೇಟ್ ಸಪ್ರೇಟ್ ತಗೊಳಕ್ ಹೋದ್ರೆ ನೀವು ಬರೀ ಆಂಪ್ಲಿಫರ್ ನಿಮಗೆ 4 ಚಾನಲ್ಲು ನಿಮಗೆ 8,000 ರುಪೀಸ್ ಬರೀ ಆಂಪ್ಲಿಫರ್ ಆಗುತ್ತೆ. ಸೊ ನನ್ನ ಗಾಡಿಗೆ ಮೊನ್ನೆ ಆಕ್ಸ್ ಇದೆ. ಸೊ ಸಬ್ವೂಫರ್ ಸಪ್ರೇಟ್ ತೊಗೊಂಡು ಆಂಪ್ಲಿಫೈಯರ್ ಸಪ್ರೇಟ್ ತೊಗೊಂಡು ವೈರಿಂಗ್ ಎಲ್ಲ ತೊಗೊಂಡು ನನಗೆಲ್ಲ ಸೇರಿ 18-20,000 ಆಯಿತು. ಅದಕ್ಕೆ ನಿಮಗೆ ಡಿಸ್ಕೌಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನಾನು ಬೇರೆ ಗಾಡಿ ತೊಗೊಂತಾ ಇದ್ದೀನಿ ಅಲ್ಲಿ, ನೆಕ್ಸ್ಟ್ ಇಲ್ಲಿಗೆ ಬರೋದು. ಸೊ ಪೈನೀರ್ ಎಷ್ಟಾಗುತ್ತೆ ಸರ್? ಪೈನೀರು ಪೈನೀರ್ ನಿಮಗೆ 18-20,000 ರೂಪಾಯಿ ಎಂ ಆರ್ ಪಿ ಇದೆ. ಓಕೆ, ನಿಮಗೆ 12,000 ರೂಪಾಯಿ 12,000 ರೂಪಾಯಿಗೆ ವಿತ್ ಸೆಟ್ ಹಾಕ್ಕೊಡ್ತೀರಾ ವಿತ್ ಫಿಟ್ಟಿಂಗ್ ಎಲ್ಲ ಸೇರಿ? ಸರ್ ಈಗ ನನಗೆ ಪೈನೀರ್ ಬೇಡ, ಇದು ಬೇಡ, ನನಗೆ ಜೆ ಬಿ ಎಲ್ ಬೇಕು, ಇನ್ನೂ ಎಫೆಕ್ಟಿವ್ ಆಗಬೇಕು, ಎರಡೆರಡು ಸಬ್ ಆಫರ್ ಬೇಕು ಅಂದರೆ ಏನು ಮಾಡ್ಕೊಡ್ತೀರಾ ಸರ್? ಎರಡೆರಡು ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾನೇ ಮಾಡ್ಬೇಕು ಸರ್, ನೀವು ಹೇಳಿದ್ರಲ್ಲ. ಓಕೆ, ಎಕ್ಸ್ಟ್ರಾ ಬಾಕ್ಸ್ ತೊಗೊಂಡು 2 ಸಬ್ ಬಾಕ್ಸ್ ಮಾಡಿ. ಓಕೆ, ಅದೆಲ್ಲ ಮಾಡ್ಕೊಡ್ತೀರಾ ನೀವು? ಸೊ ಅದೆಲ್ಲ ಮಾಡ್ಕೊಡ್ತೀರಾ. ಓಕೆ, ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಸರ್? ಸೀಟ್ ಕವರ್ಗೆ ಹೋಗೋಣ. ಓಕೆ, ಯಾವ ಯಾವ ವೆರೈಟಿ ತೋರಿಸಿ ಸರ್? ಇದು ನೋಡಿ ಸರ್, ಇದು ರೆಡಿಮೇಡ್, ಇದು ಇದು ರೆಡಿಮೇಡ್ ಕವರ್ ಅಂತ ಬರುತ್ತೆ. ಯಾವ ಕಾರಿಗೆ ಸರ್ ಇದು? ಇದು ಶಿಫ್ಟ್ ಅಂತ, ನ್ಯೂ ಶಿಫ್ಟ್ ಗೆ ಬರುತ್ತೆ ಇದು. ನ್ಯೂ ಶಿಫ್ಟ್ ಗೆ ರೆಡಿಮೇಡ್ ಬರುತ್ತೆ. ಡಿಸೈನು ಚೆನ್ನಾಗಿದೆ ಸರ್ ಇದು. ಡಿಸೈನು ಚೆನ್ನಾಗಿದೆ ಸರ್. ರೆಡಿಮೇಡ್ ಅಂದ್ರೆ ಬಾಳಿಕೆ ಅಷ್ಟು ಬರಲ್ಲ ಸರ್, ಈಗ ಟೈಮ್ ಇಲ್ಲ ಅವ್ರ ಹತ್ರ. ನಾವು ನಮ್ಗೆ ಬೇಗ ಬೇಕು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ರೆಡಿಮೇಡ್ ಹಾಕ್ತಾರೆ. ತೆಳು ಮೆಟೀರಿಯಲ್ ಸರ್ ಇದೆಲ್ಲ, ತೆಳ್ಳಗಿದೆ, ತೆಳ್ಳಗ್ ಮೆಟೀರಿಯಲ್. ಓಕೆ, ನೀವು ಆರ್ಡರ್ ಕೊಟ್ರೆ ಆರ್ಡರ್ ಪ್ಲಸ್ ಮಾಡ್ರೆ ನೋಡಿ, ಸ್ಕಿನ್ ಲೆದರ್ ಅಂತ ಇದೆ. ಓಕೆ, ಆಮೇಲೆ ಟಚ್ ಲೆದರ್ ಅಂತ ಇದೆ ನೋಡಿ, ಆ ಕಡೆ ಬೇಜ್ ಕಲರ್, ಆಮೇಲೆ ರೆಡ್ ಕಲರ್ ಇದೆಯಲ್ಲ, ಅದು ನಿಮ್ಗೆ ಟಚ್ ಲೆದರ್ ಅಂತ ಹೇಳ್ತಾರೆ. ಸ್ಕಿನ್ ಲೆದರ್ ಅಂತ ಹೇಳ್ತಾರೆ. ಇದರಲ್ಲಿ ನಿಮ್ಗೆ ಒಂದು ಬೇಸಿಕ್ ಫಾರ್ಮ್ ಲೆದರ್ ಅಂತ ಬರುತ್ತೆ. ಒಂದು 5,000 ರೂಪಾಯಿಂದ ರೆಂಟ್ ಸಿಗುತ್ತೆ ಸರ್ ಸ್ಮಾಲ್ ಗಾಡಿಯಲ್ಲಿ. ಸರ್ ಈಗ ರೆಡಿಮೇಡ್ 15 ಹೇಳಿದ್ರಲ್ಲ, ಇದು ಏನ್ ರೇಟಿಗೆ ಆಗುತ್ತೆ ಸರ್? ಇದು ಸರ್ ಇದು ಬಂದು ನಿಮ್ಗೆ 4,500 ರೂಪಾಯಿ ಬರುತ್ತೆ. 4,500 ರೂಪಾಯಿ ಜೊತೆ ಬರುತ್ತೆ 15 ಸೆಟ್ ವಿತ್ ಫಿಟ್ಟಿಂಗ್. ಫಿಟ್ಟಿಂಗ್ ಸರ್. ಓಕೆ, ನೀವು ಇವಾಗ ಇದರಲ್ಲಿ ಸರ್ ಕಲರ್ ಸೆಲೆಕ್ಟ್ ಮಾಡಿ, ನಾನು ಕಲರ್ ಸೆಲೆಕ್ಷನ್ ಮಾಡಿ ನೀವು ಮಾಡಿಸ್ರೆ ಓಕೆ ನಾವು ಮಾಡ್ಕೊಡ್ತೀವಿ. ಏನು ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸರ್ ಇದರಲ್ಲಿ ನಿಮಗೆ ಫಾರ್ಮ್ ಲೆದರ್ ಅಂತ ಬರುತ್ತೆ, 5,000 ರೂಪಾಯಿ ನಾವು ಮಾಡ್ಕೊಡ್ತೀವಿ. ನಿಮ್ಮ ಡಿಸೈನ್, ನಿಮ್ಮ ಚಾಯ್ಸ್ ಕಲರು, ನಿಮ್ಗೆ ಎಲ್ಲ ಇದು ಮಾಡಿಸ್ಬಿಟ್ಟು ನಿಮ್ಗೆ ಯಾವ ಡಿಸೈನ್ ಹೇಳ್ತೀರಾ ಆ ಡಿಸೈನ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, ಆಮೇಲೆ ಇದು ಟಚ್ ಲೆದರ್ ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ ಸೆಲೆಕ್ಷನ್ ಮಾಡಿದ್ರೆ ನೀವು ನಿಮಗೆ ಒಂದು 7,000 ರೂಪಾಯಿಗೆ ಮಾಡ್ಕೊಡ್ತೀವಿ. 7,000 ರೂಪಾಯಿ ಸೀಟ್ ಕವರ್ ಮಾಡ್ಕೊಡ್ತೀರಾ. 4,500 ರೂಪಾಯಿಂದ ಸ್ಟಾರ್ಟಿಂಗ್. ಸ್ಟಾರ್ಟಿಂಗ್ ರೇಂಜ್. ಓಕೆ ಓಕೆ ಓಕೆ, ಇದು ನಿಮಗೆ ಸ್ಕಿನ್ ಲೆದರ್ ಅಂತ ಇದೆ, ಇದು ನಿಮಗೆ 9,500 ರೂಪಾಯಿಗೆ ಮಾಡ್ಕೊಡ್ತೀವಿ ಸರ್. ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು, ಇದು ಸ್ಕಿನ್ ಲೆದರ್ ಅಂತ. ಸೊ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಇದು ನಿಮಗೆ ಸ್ಕಿನ್ ಲೆದರ್ ಅಂತ ಬರುತ್ತೆ. ಸ್ಕಿನ್ ಲೆದರ್, ಪ್ಯೂರ್ ಲೆದರ್ ತರನೇ, ಪ್ಯೂರ್ ಲೆದರ್ ಬಟ್ ಪ್ಯೂರ್ ಲೆದರ್ ಅಲ್ಲ. ಓಕೆ, ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಒಳ್ಳೆ ಬೆಸ್ಟ್ ಪ್ರೈಸಿಗೆ ಎಲ್ಲ ಐಟಮ್ಸು ತೋರಿಸ್ತಾ ಇದ್ದಾರೆ. ಸೊ ಎಲ್ಲ ವೆರೈಟೀಸು, ಎಲ್ಲ ಬ್ರ್ಯಾಂಡ್ಸು, ಯಾವ್ದು ಲೋ ಕ್ವಾಲಿಟಿ, ಯಾವ್ದು ಹೈ ಕ್ವಾಲಿಟಿ, ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸರ್ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಸರ್? ನೆಕ್ಸ್ಟ್ ಒಂದು ಸ್ಟೇರಿಂಗ್ ಕವರ್ ಇದೆ, ಸ್ಟೇರಿಂಗ್ ಕವರ್ ಕೆಲವು ಡಿಸೈನ್. ಓಕೆ,
ಸರ್ ಈ ತರ ಸ್ಟೀರಿಂಗ್ ಕವರ್ ಬರುತ್ತೆ ಓಕೆ ಇದಕ್ಕೆ ನಾವು ಇದು ಫಾರ್ಮ್ ಲೆದರ್ ಅಂತ ಹೇಳ್ತೀವಿ ಇದರ ಇದು ನಾವು ನೋಡಿ ಹಾಕ್ಬಿಟ್ಟು ಈ ತರ ಜಿಗ್ಜಾಗ್ಸ್ ನೀವು ಸ್ಟಿಚ್ ಮಾಡಿ ಕೊಡ್ತೀರಾ ಮಾಡಿ ಕೊಡ್ತೀವಿ ಓಕೆ ಸೋ ನೋಡ್ತಿರಬಹುದು ಎಷ್ಟು ಆಗುತ್ತೆ ಸರ್ ಇದು ಇದು ಆಚೆಕಡೆ ನಿಮಗೆ 1200 ರೂಪಾಯಿ ಅಂತ ತಗೊಂಡ್ತಾ ಇದ್ದಾರೆ ಫುಲ್ ಹಾಕಕ್ಕೆ ಹಾಕಕ್ಕೆ ನಾನು ನಿಮಗೆ 700 ರೂಪಾಯಿಗೆ ಹಾಕ್ತೀನಿ 700 ರೂಪಾಯಿಗೆ ಇದು ಸೇರಿ ಸೇರಿ ಇದು ಕವರ್ ಇದೆ ಹಾಕಿರದಿದು ಇದು ಸ್ಟೀರಿಂಗ್ ಅಲ್ಲ ನಾನು ಸ್ಯಾಂಪಲ್ ಮಡಗಿರದು ಈ ತರ ನಿಮಗೆ ನಿಮ್ಮ ಗಾಡಿಗೆ ಈ ತರ ಹಾಕೋಡಕ್ಕೆ 700 ರೂಪಾಯಿ ಮಾಡ್ತೀನಿ 700 ರೂಪಾಯಿ ಮಾಡಿ ಕೊಡ್ತೀರಾ ಇದು ಓಕೆ ತುಂಬಾ ಚೆನ್ನಾಗಿದೆ ಮೂರು ಕಲರ್ ಬರುತ್ತೆ ಒಂದು ಟ್ಯಾನ್ ಕಲರ್ ಬರುತ್ತೆ ಒಂದು ಬ್ಲಾಕ್ ಬರುತ್ತೆ ಒಂದು ಬೇಜ್ ಬರುತ್ತೆ ಓಕೆ ಸೋ ಇಷ್ಟೆಲ್ಲ ಆಯ್ತು ಇನ್ನೊಂದು ಲೆದರ್ ಟೈಪ್ ಇದೆ ಜಿನಿನ್ ಲೆದರ್ ಓಕೆ ಇದಕ್ಕೆ ಜಿನಿನ್ ಲೆದರ್ ಅಂತ ಹೇಳ್ತಾರೆ ಓಕೆ ಇದು ಬಂದಿ ನಿಮಗೆ 1500 ರೂಪಾಯಿ ಅಲ್ಲಿ ಆಗುತ್ತೆ 1000 ಕಾ ಕೊಡ್ತೀರಾ ಜಿನಿನ್ ಲೆದರ್ ಜಿನಿನ್ ಲೆದರ್ जीनियन लेदर अंत इले गोत बैक साइड नोड़े सो इत जीनियन लेदर वर्गे सर रेट सौ रूपये तक सौ रूप ओके सो नेक्स्ट डी आर एल नोड़ी सर डी आर एल रेंज स्टार्ट सर सर डी आर एल सवि एंट नूर रूपये सविद आर सवर तक इतना ಇದು 15 ದು ಇದು 2015 ಮಾಡೆಲ್ ಶಿಫ್ಟ್ ಇದು ಶಿಫ್ಟ್ ಇದು ಓಲ್ಡ್ ಮಾಡೆಲ್ ಇದು ನ್ಯೂ ಮಾಡೆಲ್ ಕ್ರೆಟಾ ಕ್ರೆಟಾ ಅದು ಇದು ಬಂದಿ ನಿಮಗೆ ಇನ್ನೋವಾ ಅದು ಇದು ಬಂದಿ ನಿಮಗೆ ಸ್ಪೋರ್ಟ್ಸ್ ಅದು ಓಕೆ ಸೋ ಎಲ್ಲಾ ಯಾವ ಡಿಆರ್ಎಲ್ ಬೇಕಾ ಎಲ್ಲಾ ತರ ಡಿಆರ್ಎಲ್ ಇದೆ ಸೋ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಸರ್ ಸರ್ ಮ್ಯಾಟ್ ಗೆ ಹೋಗೋಣ ಫ್ಲೋರಿಂಗ್ ಮ್ಯಾಟ್ ಫ್ಲೋರಿಂಗ್ ಮ್ಯಾಟ್ ಗೆ ಹೋಗೋಣ ಓಕೆ ಫ್ಲೋರಿಂಗ್ ಮ್ಯಾಟ್ ನೋಡಿ ಫುಲ್ ಮ್ಯಾಟ್ ಹಾಕ್ತಾರೆ ಕೆಲವು ಓಕೆ ಏನಾಗುತ್ತೆ ಹೊಸ ಗಾಡಿ ತಗೊಂಡ ಬಿಡ್ತಾರೆ ಕಷ್ಟ ಓಕೆ ಅದು ಉಲನ್ ಮ್ಯಾಟ್ ಇರುತ್ತೆ ಉಲನ್ ಮ್ಯಾಟ್ ಇರುತ್ತೆ ಹೌದು ಡಸ್ಟ್ ಹೋಗ್ಬಿಟ್ರೆ ಬರಲ್ಲ ಹೌದು ಎಷ್ಟು ಎಳಿದ್ರೂ ಬರಲ್ಲ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡ ಬಂದಿ ಎಳಿಬೇಕು ಅವನು ಬರಲ್ಲ ಇಲ್ಲಾಂದ್ರೆ ತಗೊಂಡ ಹೋಗಿ ಸರ್ವಿಸ್ ಸ್ಟೇಷನ್ ಅಲ್ಲಿ ಕಾಸು ಕೊಟ್ಟಿ ಅವರಿಗೆ ಇದು ವ್ಯಾಕ್ಯೂಮ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಇದು ಮ್ಯಾಟ್ ಸೆಲೆಕ್ಷನ್ ಮಾಡ್ತೀವಿ ಸರ್ ಓಕೆ ಇದು ನಿಮಗೆ ಲೆದರ್ ಟೈಪ್ ಅಲ್ಲೇ ಬರುತ್ತೆ ಇದು ಫುಲ್ ಬರುತ್ತೆ ಸರ್ ಇದು ಫುಲ್ ಗಾಡಿಗೆ ಲೆದರ್ ಗಾಡಿ ಗಾಡಿ ಓಕೆ ಫುಲ್ ಕುತ್ಕೊಂಡ ಬಿಡುತ್ತೆ ಇದರಲ್ಲಿ ಮಣ್ಣು ಡಸ್ಟ್ ಎಲ್ಲ ಈಜಿಯಾಗಿ ಒಂದು ವಾಷಬಲ್ ಸರ್ ಇದು ವಾಷಬಲ್ ಸರ್ ಓಕೆ ವಾಷಬಲ್ ಈ ತರ ಬೇಗ ನಿಮಗೆ ಮಾಡಿದ್ರೆ ಬಂದ್ಬಿಡುತ್ತೆ ಸರ್ ಇದು ಸೋ ಬಟ್ಟೆ ತಗೊಂಡು ಒರೆಸಿದ್ರೆ ಆಯ್ತು ಸೋ ಅದೇನ ಹಳೆ ಫಸ್ಟ್ ಫ್ಲೋರಿಂಗ್ ಇರುತ್ತೆ ಅದರ ಮೇಲೆ ಇದನ್ನ ಹಾಕ್ತೀರಾ ಏನು ರೇಟ್ ಇದೆ ಸರ್ ಕ್ವಾಲಿಟಿ ಇದು ಸರ್ ಇದು ಬಂದ ಬ್ಯಾರೆವರಿಗೆ ನಾವು 2800 300 ರೂಪಾಯಿ ಮಾರ್ತೀವಿ ನಿಮಗೆ 2200 ರೂಪಾಯಿಗೆ ಮಾಡ್ತೀವಿ 2200 ರೂಪಾಯಿಗೆ ಫುಲ್ ಗಾಡಿಗೆ ಫ್ಲೋರಿಂಗ್ ಯಾ ಸೀಟರ್ 5 ಸೀಟರ್ ಗೆ ಅಥವಾ 5 ಸೀಟರ್ ಗೆ ಸರ್ 5 ಸೀಟರ್ ಗೆ 2200 ರೂಪಾಯಿ ಸರ್ 2200 ರೂಪಾಯಿ ಗೆ ಇಡಿ ಗಾಡಿ ಫ್ಲೋರಿಂಗ್ ಮಾಡಿ ಕೊಡ್ತಾರೆ ವಿತ್ ಫಿಟ್ಟಿಂಗ್ ಚಾರ್ಜಸ್ ಕೂಡ ಅಷ್ಟೇ ಓಕೆ ಸರ್ ಈ 7 ಸೀಟರ್ ಗಾಡಿಗೆ ಎಷ್ಟು ಆಗುತ್ತೆ 7 ಸೀಟರ್ ಗಾಡಿಗೆ ಈಗ ಎಲ್ಟಿಗಾ ಅಂತ ಗಾಡಿಗೆ ಎಷ್ಟು ಆಗುತ್ತೆ ಸರ್ ಅದಕ್ಕೆ ನಿಮಗೆ ಒಂದು 2500 ರೂಪಾಯಿ ಆಗುತ್ತೆ 2500 ರೂಪಾಯಿ ಆಗುತ್ತೆ ಓಕೆ ಸರ್ ಇದರಲ್ಲಿ ಕ್ವಾಲಿಟಿ ಇದಾವ ಕ್ವಾಲಿಟಿ ನೋಡಿ ಇದು ಡಿಸೈನ್ ಬೇರೆ ಬೇರೆ ಬರುತ್ತೆ ಸರ್ ಒಂದೇ ಕ್ವಾಲಿಟಿ ಬರದು ಡಿಸೈನ್ ಒಂದು ಕ್ರೊಕೊಡೈಲ್ ಡಿಸೈನ್ ಅಂತ ಬರುತ್ತೆ ಕ್ರೊಕೊಡೈಲ್ ಕ್ರೊಕೊಡೈಲ್ ಡಿಸೈನ್ ಓಕೆ ಇದಕ್ಕೆ ಕೆಲವರು ಇಷ್ಟಪಡುತ್ತಾರೆ ಇಲ್ಲಾದ್ರೆ ನೈಸ್ ಇದರೋ ಕೆಲವರು ಓಕೆ ಸೋ ಇದರಲ್ಲಿ ಕಲರ್ ಕಲರ್ ಬರುತ್ತೆ ಕಲರ್ ಮೂರು ಕಲರ್ ಬರುತ್ತೆ ಸರ್ ಓಕೆ ಬ್ಲಾಕ್ ಬರುತ್ತೆ ಬೇಜ್ ಬರುತ್ತೆ ಗ್ರೇ ಬರುತ್ತೆ ಸೋ ಇಷ್ಟು ಕಲರ್ ಇದೆ ಇಷ್ಟು ಕಲರ್ ಇದೆ ಓಕೆ ಜಾಸ್ತಿ ಹೋಗೋದ ಬ್ಲಾಕ್ ಸರ್ ಬ್ಲಾಕ್ ಇದೆ ಸೋ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಸರ್ ಇದರ ಮೇಲೆ ಇದು ಹಾಕ್ಬಿಟ್ಟು ಇದರ ಮೇಲೆ ಫುಟ್ ಮ್ಯಾಟ್ ಬರುತ್ತೆ ಫ್ಲೋರ್ ಮ್ಯಾಟ್ ಹಾಕ್ತಾರೆ ಓಕೆ ಓಕೆ ಇದು ನೋಡಿ ಸರ್ ಲೈಫ್ ಲಾಂಗ್ ಮ್ಯಾಟ್ ಅಂತ ಓಕೆ ಲೈಫ್ ಲಾಂಗ್ ಮ್ಯಾಟ್ ಇದು ಏನಂದ್ರ ಅಳಗಲ್ಲ ಏನು ಆಗಲ್ಲ ಲೈಫ್ ಲಾಂಗ್ ಮ್ಯಾಟ್ ಇದು ರಬ್ಬರ್ ರಬ್ಬರ್ ಮಿಕ್ಸಿಂಗ್ ಇದು ಓಕೆ ಏನ್ ಮಾಡಿದ್ರು ಆಗಲ್ಲ ಲೈಫ್ ಲಾಂಗ್ ಮ್ಯಾಟ್ ಇದು ಸೋ ಇದು ಒಂದ ತರ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಆಮೇಲೆ ಶೇಪ್ ಕೂಡ ನೀಟ್ ಆಗಿದೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಅಂದ್ರೆ ಗಾಡಿ ವೈಸ್ ಬರುತ್ತೆ ಸರ್ ಇದು ಈ ಶಿಫ್ಟ್ ಗೆ ಅಂದ್ರೆ ಶಿಫ್ಟ್ ಗೆ ಅಂದ್ರೆ ಶಿಫ್ಟ್ ಗೆ ಓಕೆ ನೆಕ್ಸನ್ ಅಂದ್ರೆ ನೆಕ್ಸನ್ ಗೆ ಓಕೆ ನ್ಯೂ ಶಿಫ್ಟ್ ಬಲೋನೋ ಅಂದ್ರೆ ಅದೇ ಸೋ ಫ್ರೆಂಡ್ಸ್ ನೋಡ್ತಿರಬಹುದು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಎಷ್ಟೇ ಗಲೀಜು ಏನೇ ಆದರೂ ಹರಿಯಕಂತ ಚಾನ್ಸ್ ಇಲ್ಲ ಮುರಿದು ಹೋಗೋದಿಲ್ಲ ಹಂಗಿದೆ ತುಂಬಾ ಇಷ್ಟ ಆಯ್ತು ಏನು ರೇಟ್ ಸರ್ ಇದು ಸರ್ ಇದು ಎಂಆರ್ಪಿ ಒಂದಂದ್ರೆ ದೊಡ್ಡ ಗಾಡಿಗೆ ಒಂದು ರೇಟ್ ಚಿಕ್ಕ ಗಾಡಿಗೆ ಒಂದು ರೇಟ್ 5 ಸೀಟರ್ ಗೆ ಏನು ರೇಟ್ ಇದೆ 5 ಸೀಟರ್ ಒಂದು 4500 ರೂಪಾಯಿ ಎಂಆರ್ಪಿ ಬರುತ್ತೆ ಸರ್ ಓಕೆ ಅದರಲ್ಲಿ ನಿಮಗೆ ಒಂದು 20% ಡಿಸ್ಕೌಂಟ್ ಬರುತ್ತೆ ಸರ್ ಓಕೆ ಎಷ್ಟು ಕೊಡ್ತೀರಾ ಸರ್ 20% ಡಿಸ್ಕೌಂಟ್ ಬಂದ್ರೆ ನಿಮಗೆ ಒಂದು 3500 ರೂಪಾಯಿ 3800 ರೂಪಾಯಿ ಕೊಟ್ಬಿಡ್ತೀವಿ 3800 ರೂಪಾಯಿ ಫುಲ್ ಸೆಟ್ ಇವಾಗ ಎಲ್ಟಿಗಾ ಇನ್ನೋವಾ ಅಂತ ಗಾಡಿಗೆ ಅದು 7 ಸೀಟರ್ ಐತೆ ಸರ್ ಅದೇ ಅದು ಜಾಸ್ತಿ ಆಗುತ್ತೆ ಎಂಆರ್ಪಿ ಮೇಲೆ ನಿಮಗೆ 25% ಲೆಸ್ ಮಾಡ್ಕೊಡ್ತೀವಿ ಎಂಆರ್ಪಿ ಮೇಲೆ 25% ಲೆಸ್ ಮಾಡ್ಕೊಡ್ತೀರಾ ನನಗಂತೂ ತುಂಬಾ ಇಷ್ಟ ಆಯ್ತು ಸರ್ ಒಳ್ಳೆ ಕ್ವಾಲಿಟಿ ಆಮೇಲೆ ಏನಂದ್ರ ಹಾಳಾಗಲ್ಲ ಮಣ್ಣೆಲ್ಲ ತುಂಬಕೊಂಡ್ರೆ ನೀಟಾಗಿ ಈಜಿಯಾಗಿ ತಗ್ದು ಹೊರಗೆ ಹಾಕ್ಬೋದು ಕಸರು ನಿಮಗೆ ವಾಟರ್ ಏನಿದ್ರೂ ಕ್ಲೀನ್ ಆಗ್ಬಿಡುತ್ತೆ ಸೋ ಇದ್ರು ನೆಕ್ಸ್ಟ್ ಎಲ್ಲಿ ಯಾವ್ದು ಸರ್ ಇದು 7D ಮ್ಯಾಟ್ ಅಂತ ಸರ್ 7D ಇದು 3D ಇದು 7D ಇದು 7D ಮ್ಯಾಟ್ ಓಕೆ ಸೋ ನಾವು ಫ್ಲೋರಿಂಗ್ ಮಾಡ್ಸೋದೇ ಬೇಡ ಡೈರೆಕ್ಟ್ ಆಗಿ ಈ ತರ ಫ್ಲೋರಿಂಗ್ ಹಾಕೊಡ್ತೀರಾ
ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. 70 ಮ್ಯಾಟ್ಸ್ ಅಂತ ಹೇಳಿದ್ರೆ ನಿಮಗೆ ಸೀಟ್ ಕಾರ್ನರ್ಸ್ ಅಲ್ಲಿ ಎಲ್ಲ ಕಡೆ ಫಿಟ್ಮೆಂಟ್ ಆಗುತ್ತೆ. ಸೊ ಏನ್ ಪ್ರೈಸ್ ಇದೆ ಸರ್ ಇದು? 4000 ರೂಪಾಯಿಂದ ರೇಂಜ್ ಹೋಗುತ್ತೆ ಸರ್. 4000 ಸ್ಟಾರ್ಟಿಂಗ್. ಓಕೆ, ಸೊ ನೆಕ್ಸ್ಟ್ ಯಾವ್ದು ಸರ್? ಇದು ಯೂನಿವರ್ಸಲ್ ಮ್ಯಾಟ್ ಅಂತ. ಓಕೆ, ಎಲ್ಲಾ ಗಾಡಿಗೆ ಹಾಕ್ತಾರೆ ಯೂನಿವರ್ಸಲ್ ಮ್ಯಾಟ್ ಅಂತ. ನಾರ್ಮಲ್ ಮ್ಯಾಟ್ಗಳು. ಓಕೆ, 1100 ರೂಪಾಯಿಂದ ಆಗುತ್ತೆ ಸರ್. 1100 ರೂಪಾಯಿ ಎಲ್ಲಾ ಗಾಡಿಗೂ. ನಾರ್ಮಲ್ ಕಾಮನ್ ಮ್ಯಾಟ್ ಬೇಕು ಅಂದ್ರೆ ಇದು ಹಾಕೊಡ್ತೀರಾ? ಓಕೆ, 4G ಅಂತ ಮ್ಯಾಟ್. ಸೊ ಮ್ಯಾಟ್ ಕ್ವಾಲಿಟಿ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್, ಕ್ವಾಲಿಟಿ ನಿಮಗೆ ಒಂದು 700 ರೂಪಾಯಿಂದ ಶುರು ಆಗುತ್ತೆ. 700 ರೂಪಾಯಿಂದ ಹಿಡಿದು ಎಲ್ಲಿ ತನಕ ಇದೆ ಸರ್ ಮ್ಯಾಕ್ಸಿಮಮ್ ಅಂದ್ರೆ? ಮ್ಯಾಕ್ಸಿಮಮ್ ನೋಡ್ರಿ 10000 ರೂಪಾಯಿವರೆಗೆ ಇದೆ ಸರ್. 10000 ತನಕ ಇದೆ ಈ ತರ 70 ಮ್ಯಾಟ್ಸ್ ಬ್ರಾಂಡೆಡ್ ಹೋದ್ರೆ. ಓಕೆ, ಸೊ ಹಾಗೆ ಸರ್ ನನಗೆ ಅನ್ಸೋ ಮಟ್ಟಿಗೆ ಸಾಕಷ್ಟು ಜನ ಇವಾಗ ಏನಂತಾರೆ, ಕೂಲಿಂಗ್ ಪೇಪರ್ ಹಾಕ್ತಾರೆ. ಅದರಲ್ಲಿ ನನಗೆ ಸರ್ ಕೂಲಿಂಗ್ ಪೇಪರ್ ಅಲ್ಲಿ ನನಗೆ ಕಲರ್ಲೆಸ್ ಬೇಕು, ಬರೀ ಬಿಸಿಲು ಬೀಳಬಾರ್ದು ಅಂತ ತುಂಬಾ ಜನ ಹೇಳ್ತಾರೆ. ಹೇಳ್ತಾರೆ 70% ಕ್ಲಿಯರ್ ಅಂತ ಹೇಳ್ತಾರೆ. ಓಕೆ, ಅದು 30% ಬರೋದು, 70% ಕ್ಲಿಯರ್ ಅಂತ ಬರುತ್ತೆ. ಓಕೆ, ಅದು ಬ್ರಾಂಡೆಡ್ ಅಲ್ಲಿ ಬರುತ್ತೆ ಸರ್. ಅದು ಓಕೆ, ಬ್ರಾಂಡೆಡ್ ಅಲ್ಲಿ ಚಿಕ್ಕ ಗಾಡಿ 5 ಸೀಟರ್ ಗಾಡಿಗೆ ನಿಮಗೆ ಅದು ಒಂದು 2000 ರೂಪಾಯಿದು ಇದೆ. ಓಕೆ, ಒಂದು 3800 ರೂಪಾಯಿದು ಇದೆ. ಸೊ 2000 ರೂಪಾಯಿ ಇದೆ, 3800 ರೂಪಾಯಿ ಇದೆ. ಕ್ವಾಲಿಟಿ ಕ್ಲಾರಿಟಿ ಮೇಲೆ ಡಿಪೆಂಡ್ ಅಂತ ಬರುತ್ತೆ. ಓಕೆ, ಆಮೇಲೆ ಗಾರ್ವರ್ ಅಂತ ಬರುತ್ತೆ. ಸೊ ನೀವೇನೇನು ಇಟ್ಟಿರೋ ಇದೆಲ್ಲ ಕೂಲಿಂಗ್ ಪೇಪರ್. ಸೊ ಇದರಲ್ಲಿ ಬಿಸಿಲು ಅಂತೂ ಬೀಳೋದಿಲ್ಲ ಅಲ್ಲ ಸರ್? 35x40 ಕೂಲಿಂಗ್ ಬರುತ್ತೆ. ಸೊ ನಿಮಗೆ ಅದರಲ್ಲೂ ಕಲರ್ ಕಲರ್ ಬೇಕು, ನನಗೆ ಏನು ಅಂದ್ರೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದು ಕೂಡ ಹಾಕ್ಸ್ಕೋಬಹುದು. ಸೊ ಈಗ ಆರನ್ ಕೇಳ್ತಾರೆ ಸರ್ ತುಂಬಾ ಜನ, ಇದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಆರನ್ ಇರಲಿ ಅಂತ ಆರನ್ ಕೂಡ ಹಾಕ್ಸ್ಕೊಂತಾರೆ, ಅದೊಂದು ತೋರಿಸಿ ಸರ್. ನೋಡ್ತಿರ್ಬೋದು ನೀವು ಇಲ್ಲಿ ಗೋಲ್ಡ್ ಕಲರ್, ಪರ್ಪಲ್ ಕಲರ್, ಕಲರ್ ಕಲರ್ ಹಾರನ್ಸ್ ಇದೆ. ಸೊ ಏನ್ ರೇಟ್ ಇಂದ ಸ್ಟಾರ್ಟ್ ಅಂತ ಹಾರನ್ ಬರುತ್ತೆ ತೋರಿಸಿ ಸರ್ ಒಂದ್ ಸತಿ. ಓಕೆ ನೋಡಿ ಸರ್, ಇದು ಬಾಷ್ ಹಾರನ್. ಓಕೆ, ಇದು ಕ್ರೇಟಾ, ಹೊಸ ಕ್ರೇಟಾ ಅಲ್ಲಿ ಇದೆಯಲ್ಲ ಆ ಸೌಂಡ್ ಅಲ್ಲಿ ಬರುತ್ತೆ. ಓಕೆ, ಸ್ಮೂತ್ ಬರುತ್ತೆ ಬಾಷ್ ಹಾರನ್ ಅಂತ. ಓಕೆ, ಇದರಲ್ಲಿ ಆಮೇಲೆ ಲುಮಕ್ಸ್ ಅಂತ ಹಾರನ್ ಬರುತ್ತೆ, ಸ್ವಲ್ಪ ಫಾಸ್ಟ್ ಬರುತ್ತೆ. ಓಕೆ, ಅದು ಇದು ಬಂದು ನಿಮಗೆ ಒಂದು 750 750 ರೂಪಾಯಿ ಹಾಕ್ಬಿಡ್ತೀವಿ ವಿತ್ ಫಿಟ್ಟಿಂಗ್ ಸೇರಿ. ಕ್ರೆಟಾ ಹಾರನ್ ಅಂತ ಹೇಳ್ತಾರೆ, 750 ರೂಪಾಯಿ. ಲುಕ್ಸ್ ಅಂತ ಬರುತ್ತೆ, ಓಕೆ, ಫಾಸ್ಟ್ ಬರುತ್ತೆ, ಓಕೆ, ವಿತ್ ಫಿಟ್ಟಿಂಗ್ ನಿಮಗೆ 900 ರೂಪಾಯಿ ಕೊಡ್ತೀವಿ. 900 ರೂಪಾಯಿ. ಸೊ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಈ ತರ ಟ್ರಂಪೆಟ್ ಕ್ರೆಟಾ ಹಾರನ್? 600 ರೂಪಾಯಿಂದ ಶುರು ಆಗುತ್ತೆ. 600 ರೂಪಾಯಿಂದ ಹಿಡಿದು ಎಲ್ಲಿ ತನಕ ಇದೆ ಸರ್? 1500 ರೂಪಾಯಿ. 1500 ತನಕ ಇದೆ. ಸೊ ಇದು ಬಿಟ್ರೆ ನನಗೆ ಕಾಮನ್ ಆರನ್ ಬೇಕು ಅಂದ್ರೆ ಯಾವ್ದು ತೋರಿಸ್ತೀರಾ ಸರ್? ಈ ತರ ಬರುತ್ತೆ. ಓಕೆ, ಎಲ್ಲದರಲ್ಲಿ ಬರುತ್ತೆ. ಓಕೆ, ರೋಡ್ಸ್ ಅಲ್ಲಿ ಈ ತರನು ಬರುತ್ತೆ. ನಾರ್ಮಲ್ ಹಾರನ್, ನಾರ್ಮಲ್ ಹಾರನ್. ಸೊ ಇದು ಪಕ್ಕದಲ್ಲಿ ದೊಡ್ಡದಿರೋದು? ದೊಡ್ಡದಿರೋದು ದೊಡ್ಡ ಗಾಡಿಗೆ ಹಾಕ್ತಾರೆ, ರೆಡ್ ಗ್ರಿಲ್ ಗಾಡಿಗೆ. ಓಕೆ, ಸೊ ಇಷ್ಟೆಲ್ಲ ಹಾರನ್ಸ್ ಇದಾವೆ ನಿಮ್ಮ ಹತ್ರ? ಓಕೆ, ಸೊ ಅದಾದ್ಮೇಲೆ ಸಿಗುತ್ತೆ ಸರ್ ಡೋರ್ ವೈಸರ್? ಡೋರ್ ವೈಸರ್ ಅಂದ್ರೆ ಮಳೆಗೋಸ್ಕರ ಹಾಕ್ತಾರೆ. ಓಕೆ, ಜಿನಿನ್ ಗಾಲಿಯೋ ಕಂಪ್ನಿ ಅಂತ ಬರುತ್ತೆ. ಓಕೆ, ಒಂದು ಸಿಲ್ವರ್ ಲೈನ್ ಅಂತ ಬರುತ್ತೆ. ಓಕೆ, ನಾರ್ಮಲ್ ಬರುತ್ತೆ. ಹ್ಮ್, ನೋಡಿ ಸಿಲ್ವರ್ ಲೈನ್ ಇಂದ ಇದು ಹೇಳ್ತಾರೆ, ಗಾಲಿಯೋ ಕಂಪ್ನಿ ಒರಿಜಿನಲ್ ಕಂಪ್ನಿ, ಒರಿಜಿನಲ್ ಡೋರ್ ವೈಸರ್. ಓಕೆ ನೋಡಿ, ಇದು ಸಿಲ್ವರ್ ಲೈನ್ ಅಂತ ಬರುತ್ತೆ. ಓಕೆ, ಇದ್ರ ಮೇಲೆ ಸಿಲ್ವರ್ ಪಟ್ಟಿ ಬರುತ್ತೆ. ಹ್ಮ್, ಸೊ ಇದು ಎಷ್ಟೇ ಬೆಂಡ್ ಮಾಡಿದ್ರು ಬ್ರೇಕ್ ಆಗಲ್ಲ, ಬ್ರೇಕ್ ಆಗಲ್ಲ, ಅನ್ಬ್ರೇಕಬಲ್ ಸರ್. ನೋಡ್ತಿರ್ಬೋದು ಎಷ್ಟೇ ಬೆಂಡ್ ಮಾಡಿದ್ರು ಬ್ರೇಕ್ ಆಗಲ್ಲ, ಕಾಣುತ್ತೆ, ಬೇರೆದಲ್ಲಿ ಕಾಣಿಸೋದಿಲ್ಲ. ಓಕೆ, ಸೊ ಇದ್ರ ಮೇಲೆ ಸಿಲ್ವರ್ ಪಟ್ಟಿ ಇರುತ್ತೆ, ಸಿಲ್ವರ್ ಪಟ್ಟಿ ಇದೆ. ಓಕೆ, ಇದು ವಿಥೌಟ್ ಪಟ್ಟಿ ಇದೆ. ಇದು ವಿಥೌಟ್ ಪಟ್ಟಿ, ಇದು ವಿತ್ ಪಟ್ಟಿ. ಓಕೆ, ವಿಥೌಟ್ ಪಟ್ಟಿ ನಿಮಗೆ 1000 ರೂಪೀಸ್ ಆಗುತ್ತೆ, ವಿತ್ ಪಟ್ಟಿ ನಿಮಗೆ 1400 ರೂಪೀಸ್. 1400 ರೂಪಾಯಿ ವಿತ್ ಸಿಲ್ವರ್ ಲೈನ್. ವಿಥೌಟ್ ಈ ತರ ಬೇಡ, ಈ ತರ ಬೇಡ ಅಂದ್ರೆ ನಿಮಗೆ ಎಷ್ಟಕ್ಕೆ ಆಗುತ್ತೆ? 1000 ರೂಪಾಯಿ ಆಗುತ್ತೆ. ಸೊ ಇವಾಗ 5 ಸೀಟರ್ ಗಾಡಿಗೆ 1000 ರೂಪಾಯಿ. ದೊಡ್ಡ ಗಾಡಿ ಅಂದ್ರೆ ನಿಮಗೆ 1.5 ಸಾವಿರ ರೂಪಾಯಿ, 2000. 1.5 ಸಾವಿರದಿಂದ 2000 ರೂಪಾಯಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನೇನು ಇದೆ ಸರ್ ನಿಮ್ಮ ಅಂಗಡಿಯಲ್ಲಿ, ಇದು ಬಿಟ್ಟು ಬೇರೆ ಎಕ್ಸ್ಟ್ರಾ ಏನು ತೋರಿಸ್ಬೇಕು ಅಂತಿದ್ದೀರಾ? ನಿಮಗೋಸ್ಕರನೇ ಮಾಡಿದಿರ ಸರ್. ನೋಡಿ, ಟಿವಿಗಳು ಇದೆ, ಸೆನ್ಸರ್ಗಳು ಇದೆ. ಯಾವ ಗಾಡಿಗೆ ಬೇಕೋ ಎಲ್ಲ ಗಾಡಿದು ಫಾಗ್ ಲೈಟ್ಸ್ ಇದಾವೆ ಸರ್. ಆಮೇಲೆ ಪಾರ್ಕಿಂಗ್ ಸೆನ್ಸರ್ ಅಂತ ಕೇಳ್ತಾರೆ, ಅದು ಮೇನ್ ಮರ್ತ್ಬಿಟ್ಟಿದೆ. ನೋಡಿ, ಸೆನ್ಸರ್ಗಳು. ಓಕೆ, ಇದು ವಿಡಿಯೋ ಸೆನ್ಸರ್, ಓಕೆ, ಎಲ್ಲ ನೋಡ್ಕೋಬಹುದು ಸೆನ್ಸರ್. ಓಕೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್. ಓಕೆ, ನೀವು ನೋಡ್ತಿರೋದು 4 ಸೆನ್ಸರ್ ಪ್ಲಸ್ ಒಂದು ಇದೆಲ್ಲ ಬರುತ್ತೆ, ಟಿವಿ ಮಾನಿಟರ್ ಎಲ್ಲ ಬರುತ್ತೆ. ಫಿಟ್ಟಿಂಗ್ ಎಲ್ಲ ಮಾಡ್ಕೊಡ್ತೀನಿ. ಎಷ್ಟು ಸರ್ ಇದು? 2800 ರೂಪಾಯಿ ಆಗುತ್ತೆ ಸರ್. 2800 ರೂಪಾಯಿ. ಓಕೆ, ಇದು ವಿಥೌಟ್ ವಿಡಿಯೋ ಅದು ಸರ್. ಓಕೆ, ಇದು ಇದರಲ್ಲಿ ಒಂದು ಸಣ್ಣದ ಲೈಟ್ ಲೈನ್ಸ್ ತೋರಿಸುತ್ತೆ, ಇದು ಬರುತ್ತೆ ಈ ತರ. ಓಕೆ, ಇದು ಬಂದು ನಿಮಗೆ 1400 ರೂಪಾಯಿ ಸರ್. ಆಮೇಲೆ ಬೇರೆ ಬೇರೆ ಏನೇನು ಇದಾವೆ ಸರ್? ಸರ್, ಬೇರೆ ಬೇರೆ ಅಂದ್ರೆ ಎಲ್ಲ ಫಿಟ್ಟಿಂಗ್ ಸರ್. ಕೆಲವರು ಕಸ್ಟಮರ್ಗಳಿಗೆ ಏನು ಕಡಿಮೆ ಇದೆ, ಏನು ಬೇಕು ಅದೆಲ್ಲ ನಮಗೆ ಅರೇಂಜ್ ಮಾಡಿನೂ ಕೊಡ್ತೀನಿ ಸರ್. ಓಕೆ, ಸೊ ಇನ್ನೂ ಬೇರೆ ಬೇರೆ ಬ್ರ್ಯಾಂಡಿಂದ LED ಲೈಟ್ಸ್ ಇದೆ,
ಆಮೇಲೆ ಇದು ಮಿರರ್ ಫೋಲ್ಡಿಂಗ್ ಮತ್ತೆ ಇದೆಲ್ಲ ಸರ್ ಬೋಲ್ಟ್ ಬಲ್ಲ ಬರುತ್ತೆ ಮಿರರ್ ಅಪ್ಪರ್ ಮಾಡೆಲ್ ಬರುತ್ತೆ ಓಕೆ ಅದೆಲ್ಲ ಏನು ರೇಟಿಗೆ ಸಿಗುತ್ತೆ ಸರ್ ಸರ್ ಅದು ಅಲ್ಲ ನಿಮಗೆ ಒಂದು 2500 ಓಕೆ 2000 ಅದರಲ್ಲಿ ಸಿಗುತ್ತೆ ಸರ್ ಸೊ ಗಾಡಿ ಟೈಲ್ ಲೈಟ್ಸ್ ಕೂಡ ಇಟ್ಟಿರಲ್ಲ ಸರ್ ಅಲ್ಲಿ ಫುಲ್ ಇಟ್ಟಿದ್ದೀನಿ ನಿಮಗೆ ಕ್ರೋಮಿಯಂ ಹ್ಯಾಂಡಲ್ ಕ್ರೋಮಿಯಂ ಬೇಕಂದ್ರೆ ಅದು ಕ್ರೋಮ್ ಹ್ಯಾಂಡಲ್ಸ್ ಕೂಡ ಇಟ್ಟಿದ್ದೀರಾ ಓಕೆ 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 ಸೊ ಎಲ್ಲ ಒಂದ ಸತಿ ಇಲ್ಲಿಗೆ ಬಂದ್ರೆ ಎಲ್ಲ ಆನ್ ಸ್ಪಾಟ್ ಎಲ್ಲ ಸಿಗುತ್ತೆ ಓಕೆ 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 ಆಮೇಲೆ ನೀವು ನಂದು ಈ ಒಂದು ಎರಡು ಮೂರು ಐಟಂ ಆರ್ಡರ್ ಮಾಡ್ತೀರಾ ಸೀಟ್ ಕವರ್ ಆರ್ಡರ್ ಕೊಡ್ತೀರಾ ಓಕೆ ಒಂದು ಸಿಸ್ಟಮ್ ಆಗಬೇಕು ಒಂದು ಐಟಂ ಒಂದು ಮೂರು ಐಟಂ ಆರ್ಡರ್ ಕೊಡ್ತೀರಾ ಅಂದ್ರೆ 10 ಕಿಲೋಮೀಟರ್ ಒಳಗಡೆ ಇದ್ದರೆ ಡೋರ್ ಹತ್ರ ಬಂದು ನಾವು ಸರ್ವಿಸ್ ಕೊಡ್ತೀವಿ ಸೊ ಫ್ರೆಂಡ್ಸ್ ವಾಟರ್ ಟೆಸ್ಟ್ ಕೊನೆದಾಗ ತೋರಿಸ್ತೀವಿ ಅಂತ ಹೇಳಿದೆ ತೋರಿಸ್ತಾ ಇದ್ದೀವಿ ಸೊ ಎಲ್ ಇ ಡಿ ಬಲ್ಪು ವಾಟರ್ ರೆಸಿಸ್ಟೆನ್ಸ್ ಏನೂ ಆಗಲ್ಲ ಸರ್ ಬಿಟ್ಟು ತೋರಿಸಿ ಸರ್ ಒಂದ್ಸತಿ ಸೊ ನೀರಲ್ಲಿ ಬಿಟ್ಟಿದ್ದೀವಿ ಏನು ಶಾರ್ಟ್ ಸರ್ಕ್ಯೂಟು ಏನು ಕರೆಂಟ್ ಪಾಸ್ ಅದು ಏನೂ ಆಗೋದಿಲ್ಲ ಸೊ ಫುಲ್ ಕ್ಲಿಯರ್ ಆಗಿದೆ ನೀವು ನೋಡ್ತಾ ಇರ್ಬೋದು ಸರ್ ಏನು ವ್ಯಾರಂಟಿಗೆ ಏನು ಆಗೋದಿಲ್ಲ ಎಷ್ಟು ವರ್ಷ ಬರ್ಬೋದು ಸರ್ ಮ್ಯಾಕ್ಸಿಮಮ್ ಬಾಳ್ಕೆ ಬರುತ್ತೆ ಎಲ್ ಇ ಡಿ ಬಲ್ಪ್ ಅಂದರೆ ಎರಡು ವರ್ಷ ಮೂರು ವರ್ಷ ಬರುತ್ತೆ ಎರಡರಿಂದ ಮೂರು ವರ್ಷ ಬರುತ್ತೆ ಸೊ ದುಡ್ಡಿಗಂತೂ ಮೋಸ ಇಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಶೋರೂಮಲ್ಲಿ ತುಂಬ ವೆರೈಟಿ ಡಿಸೈನು ಲೋ ಕ್ವಾಲಿಟಿ ಬೇಕಾ ಲೋ ಕ್ವಾಲಿಟಿ ಹೈ ಕ್ವಾಲಿಟಿ ಬೇಕಾ ಹೈ ಕ್ವಾಲಿಟಿ ಮತ್ತು ಇವ್ರು ಹೇಳ್ತಾರೆ ಹೇಳಿ ತೋರಿಸ್ತಾರೆ ಸರ್ ಇದು ಲೋ ಕ್ವಾಲಿಟಿ ಇದು ಹೈ ಕ್ವಾಲಿಟಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಇನ್ನೂ ಏನೇನೋ ವೀಲ್ ಕ್ಯಾಪ್ಗಳು ಆಮೇಲೆ ದೊಡ್ಡ ದೊಡ್ಡ ಬೀಮ್ ಲೈಟ್ಸ್ ಬೇಕು ಅಂದರೆ ಅದು ಇನ್ನೂ ತುಂಬ ತುಂಬ ಆಪ್ಷನ್ಸ್ ಇದೆ ಒಂದ್ಸತಿ ವಿಸಿಟ್ ಮಾಡಿ ಸೊ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಸರ್ ಬನ್ನಿ ಸರ್ ಸರ್ವಿಸ್ ನೋಡಿ ನಿಮ್ಮದು ಓಕೆ ನೀವು ಬನ್ನಿ ನನ್ನ ಹತ್ರ ಫಿಟ್ಟಿಂಗ್ ಮಾಡಿಸಿ ನೀವು ಫಿಟ್ಟಿಂಗ್ ಮಾಡಿಸ್ಕೊಂಡು ಹೋಗಿ ನಾನು ಡಿಸ್ಕೌಂಟ್ ಮಾಡಿಕೊಡ್ತೀವಿ ಓಕೆ ನಿಮ್ಮ ಫಾಲೋವರ್ಸ್ಗೆ ನಮ್ಗೆ ಮಾಡಿದ ತಕ್ಷಣ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೊಂದು ಕಸ್ಟಮರ್ ಕರ್ಕೊಂಬಂದ್ರೆ ನಾನು 100 ಆಪ್ಷನ್ ಮಾಡಿದ್ದೀನಿ ಸರ್ ಓಕೆ ಒಂದು ಬೇರೆ ನೀವು ಹಾಕೊಂಡು ಹೋಗಿ ಬೇರೆ ಕಸ್ಟಮರ್ ಕರ್ಕೊಂಬಂದ್ರೆ ಅವ್ರಿಗೆ ಸ್ಟೇರಿಂಗ್ ಕವರ್ ಫ್ರೀ ಕೊಡ್ತೀನಿ ಸರ್ ಸ್ಟೇರಿಂಗ್ ಕವರ್ ಫ್ರೀ ಕೊಡ್ತೀನಿ ಸ್ಟೇರಿಂಗ್ ಕವರ್ ಬೇಡ ನಮ್ಮ ಹತ್ರ ಬೇರೆ ಇದೆ ಅಂದ್ರೆ ಪರ್ಫ್ಯೂಮ್ ಕೊಡ್ತೀನಿ ಓಕೆ ಪರ್ಫ್ಯೂಮ್ ಬೇಡ ನನಗೆ ಅಂದ್ರೆ 4 ಇಂಚ್ ಸ್ಪೀಕರ್ ಕೊಡ್ತೀನಿ ಸ್ಪೀಕರ್ ಫ್ರೀ ಆಗಿ ಕೊಡ್ತೀರಾ ಸೊ ನನಗೆ ಅದು ಯಾವುದು ಬೇಡ ಸರ್ ನನಗೆ ಆಫರ್ ಜೊತೆ ನಾನು ಎಕ್ಸ್ಟ್ರಾ ದುಡ್ಡು ಹಾಕ್ತೀನಿ ಏನಾದ್ರು ಹಾಕೊಡ್ತೀರಾ ಅಂದರೆ ಅದು ಮಾಡ್ಕೊಡ್ತೀರಾ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೆಲ್ಲ ಆಫರ್ ಕೊಡ್ತಾ ಇದ್ದಾರೆ ಒಳ್ಳೆ ಬೆಸ್ಟ್ ಪ್ರೈಸ್ ಅನ್ಸು ನನಗೆ ಆಕ್ಸೆಸರಿ ಶಾಪಲ್ಲಿ ಫಸ್ಟ್ ಟೈಮ್ ಬಂದಾಗ ನಿಮಗೆ ಯಾವ ಬ್ರ್ಯಾಂಡ್ ಬೇಕು ನಿಮಗೆ ಎಲ್ಲ ಥರ ಬ್ರ್ಯಾಂಡ್ ಇದೆ ಲೋ ಬ್ರ್ಯಾಂಡ್ ಬೇಕಾ ಹೈ ಬ್ರ್ಯಾಂಡ್ ಬೇಕಾ JBL ಸೋನಿ ಎಲ್ಲ ಬ್ರ್ಯಾಂಡ್ಸ್ ಇದೆ ಹಾಗೆ ಫ್ಲೋರಿಂಗ್ ಮ್ಯಾಟ್ಸು ನಿಮಗೆ ಎಲ್ಲ ಥರ ಕ್ವಾಲಿಟಿ ಎಲ್ಲ ಬ್ರ್ಯಾಂಡಲ್ಲೂ ಒಳ್ಳೆ ಬೆಸ್ಟ್ ಪ್ರೈಸಲ್ಲೇ ಸಿಗುತ್ತೆ ಅಂತ ಹೇಳ್ತೀನಿ ಓಕೆ ಆಮೇಲೆ ನೀವು ನಂದು ಈ ಒಂದು ಎರಡು ಮೂರು ಐಟಮ್ ಆರ್ಡರ್ ಮಾಡ್ತೀರಾ ಸೀಟ್ ಕವರ್ ಆರ್ಡರ್ ಕೊಡ್ತೀರಾ ಓಕೆ ಒಂದು ಸಿಸ್ಟಮ್ ಆಗಬೇಕು ಒಂದು ಐಟಮ್ ಒಂದು ಮೂರು ಐಟಮ್ ಆರ್ಡರ್ ಕೊಡ್ತೀರಾ ಅಂದರೆ 10 ಕಿಲೋಮೀಟರ್ ಒಳಗಡೆ ಇದ್ದರೆ ಡೋರ್ ಹತ್ರ ಬಂದು ನಾವು ಸರ್ವಿಸ್ ಕೊಡ್ತೀವಿ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಇಷ್ಟೊಂದೆಲ್ಲ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಇದುವರೆಗೂ ನಮ್ಮ ಚಾನಲ್ನಲ್ಲಿ ಇಷ್ಟು ಆಪ್ಷನ್ಸ್ ಯಾರೂ ಕೊಟ್ಟಿಲ್ಲ ಆಮೇಲೆ ನಿಮಗೆ ಅನುಕೂಲ ಆಗೋ ಥರನೇ ಮಾಡಿಕೊಡ್ತಾ ಇದ್ದಾರೆ ಸೊ ಮೂರು ಐಟಮ್ ಯಾವ್ದಾದ್ರು ಮೂರು ಐಟಮ್ ಸೆಲೆಕ್ಟ್ ಮಾಡಿ ಆಫ್ ಪೇಮೆಂಟ್ ಮಾಡಿದರೆ ನೀವು ಇಲ್ಲಿಗೆ ಬರೋದೇ ಬೇಡ ನಿಮ್ಮ ಕೆಲಸ ನೀವು ಮಾಡ್ತಿರ್ಬೋದು ನಿಮ್ಮನೆ ಹತ್ರನೇ ಬಂದು ಫಿಟ್ಮೆಂಟ್ ಎಲ್ಲ ಮಾಡಿಕೊಡ್ತಾರೆ ಸೊ ಸರ್ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ತುಂಬ ಜನ ಹುಡುಕ್ತಾ ಇದ್ರು ಸರ್ ನೋಡಿ ಸರ್ ನಮ್ಮ ಸನ್ ಇದ್ದಾನೆ ಇಲ್ಲ ಅಂದ್ರೂ ಇವರು ಅಟೆಂಡ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಇಲ್ಲ ಅಂದ್ರೂ ಇವರು ನಮ್ಮ ಸನ್ ಅವರು ಇವರು ಮಾಡ್ಕೊಡ್ತಾರೆ ನಾನು ಇಲ್ಲ ಅಂದ್ರೂ ಅವರು ಮಾಡಿ ಏನೋ ಫಿಟ್ಟಿಂಗ್ ಮಾಡಿಸ್ಕೊಡ್ತಾರೆ ನೀವು ಇಲ್ಲ ಅಂದ್ರೆ ಅವ್ರ ಜವಾಬ್ದಾರಿ ತಗೊಂಡು ಮಾಡಿಸ್ಕೊಡ್ತಾರೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಇಷ್ಟೊಂದೆಲ್ಲ ಆಪ್ಷನ್ಸ್ ತುಂಬ ಜನ ಕೇಳ್ತಾ ಇರಿ ಎಲ್ಲರೂ ಒಳ್ಳೆ ಶಾಪಿಗೆ ಹೋಗಿ ಒಳ್ಳೆ ಶಾಪಿಗೆ ಹೋಗಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಸೊ ನನಗೆ ಅನ್ಸಿರಂಗೆ ಬೆಸ್ಟ್ ಪ್ಲೇಸಿಗೆ ಬಂದಿದ್ದೀನಿ ಸೊ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ